ಕೋಪ ಬಂದಾಗಿದೆಯಲ್ಲ ಯಾಕೆ ಚಿನ್ನ ಹಂಗ್ ನೋಡ್ತೀಯ ಮುದ್ದಾಡಿಲ್ಲ ಅಂತ ಕೋಪನ ಒಟ್ಟಿ ಮಗಳೇ ಬೈ ಹೆಂಗೈತೆ ನನ್ ತಂಗಿ ಸುತ್ತಿ ಬಂದ್ರೆ ಅವನಿಗೆ ಸುತ್ತಿ ನೋಡು ಓ ಪಾವಯ್ಯ ನಮ್ ನಮ್ಮಲ್ಲಿ ಯಾಕಯ್ಯ ತಕರಾರು ಯಾಕಣ್ಣ ತಲೆಗಳ ಕಟ್ಟಿದ್ಯಾ ಇವನ್ಯಾರಪ್ಪ ವಾರಿಸ್ತಾರ ಹೇಳ್ಬೇಕಾ ಅಣ್ಣ ಇವ್ ನಿಂಗೆ ಬಿಡಬಾರ್ದು ಇವ್ರಿಗೆ ರಿಪೇರಿ ಮಾಡಿದ್ರೆ ಬುದ್ಧಿ ಬರೋದು ಓ ಇಬ್ಬರು ಬಾವಯ್ಯನವರು ಈ ಮುದ್ದಾರು ನಿಮ್ಮ ಅಪ್ಪನ ಅಣ್ಣ ಇದೊಂದು ಹುಸ್ನಾಯಿ ಕಚ್ಚಕ್ ಮುಂಚೆ ಬಡ ತಳ್ಬೇಕು ಹಾಯ್ ನನ್ನ ಅರ್ಗಿಣಿ ಮಾತಾಡುತ್ತೆ ಬಂಗಾರಿ ಇವತ್ ನಾನ್ ನಿನ್ ಮೈ ಸೌರ್ಲೇಬೇಕು ಈ ಗುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ತು ಆ ಗುಳೂರ್ ಗಣೇಶನ್ಗೂ ಗೊತ್ತಿಲ್ಲ ಏನೇ ಕೊಟ್ರೆ ಮುತ್ತು ಬಿಟ್ರೆ ಆಪತ್ತು ಕಾಲಿ ಬೀಳ್ತೀನಿ ಕಾಲಿ ಬೀಳ್ತೀನಿ ನಿಮ್ಮಪ್ಪ ಕಡಿತದ ಮೈ ಏಯ್ ಮೈ ಕಡಿತಾ ಇರೋದು ನನ್ಗಲ್ಲ ನಿನ್ಗೆ ಈ ಗುಡೆ ಮಾರ್ನಳ್ಳಿ ಗಿರಿನ್ ಕಮ್ಮತ್ತು ಆ ಗುಳೂರ್ ಕಣೇಶನ್ ಗೊತ್ತಿಲ್ಲ ಕೊಟ್ರೆ ಮುತ್ತು ಬಿಟ್ರೆ ಆಪತ್ತು ಹೌದಾ ಈ ರಾಮಪುರದ ರಾಮು ಕಿಮ್ಮತ್ತು
ಆ ರಾಮ ಅಂತ ರಾಮನಿಗೂ ಗೊತ್ತಿಲ್ಲ. ಒತ್ತರ ಬಿದ್ದ ಗುದ್ರ ಸತ್ತೆ ಬಾ. ನಾನು ಅಲ್ಲಾಡಿಸಿದ ಭೂಪತಿ ಗಂಟು ಅಂದ್ರೆ ನೀವ್ ಒಬ್ರೇ ಬುದ್ಧಿ ಅಬ್ಬ. ಅಡ್ಬಿದ್ದೆ ಬುದ್ಧಿ ಅಡ್ಬಿದ್ದೆ. ಈಜ್ಕೊಂಡ್ ಬಂದು ದೋಣಿ ಮುಳುಗ್ತಾನ ಅಂದ್ಯಲ್ಲ, ಈಗ ನೋಡು ಅವನೇ ಮುಳುಗ್ತಿದ್ದಾನೆ. ಹೌದು, ಇದು ಕಚ್ಚೋ ನಾಯಿ ಅಲ್ಲ, ಮಗಳೋ ನಾಯಿ. ದೋಣಿ ತುಂಬಾ ಚೆನ್ನಾಗಿ ಮಾಡಿರ್ಲಿ ನಮ್ಮಪ್ಪ. ಯಾವ ಊರಿಗೆ ಹೋಗ್ತಾ ಇದೀವಿ ತಾತ? ಸಿದ್ದಾಪುರಕ್ಕೆ. ನಿಮ್ಗಪ್ಪ ನೋಡ್ತಾ ಬಾವಿ ಕೆಲ್ಸಕ್ಕೆ. ನಿಮ್ದೇವ್ರಪ್ಪ? ಬೀದರ್ ಪಕ್ಕದಲ್ಲಿ ರಾಮಾಪುರ. ಏನ್ ಕೆಲ್ಸ ಮಾಡ್ತಿದ್ರಿ? ನಾನ ಇದೇ ಕುಸ್ತಿ ಮಾಡೋದು. ಅಲ್ಲ, ಅದಲ್ಲ ನನ್ ಕೆಲ್ಸ. ಇದೇ ನಾನ್ ಮಾಡೋ ಕೆಲ್ಸ. ಏನಪ್ಪ ಹೇಳು ಹೇಳು ಏನು? ನನಗೊಂದ್ ಚಿತ್ರ ಬರ್ಬೇಡಿ ಬಿದ್ದಿ. ನಿನ್ಗ ನಿನ್ ಸೈಜ್ಗೆ ಪೇಪರ್ ಸಿಗಲ್ಲ ಕಣ. ಇರ್ಲಿ, ಮೊದ್ಲು ದಡ ಸೇರಿಸು, ಊರಿಗೆ ಹೋಗಿ ನೋಡೋಣ. ಒಂದ್ ಕಾಪಿನ ಅರ್ಧ ಮಾಡಲೆ ಬರವಲ್ಲ ಅಂತಾನೆ. ಏನ್ ಗಿರಿ ಹಾಕ್ತವ್ರೆ, ಎತ್ತಾಗ ಹೋಗಿದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಒದ್ದೆ ಆಗಿದೆ. ನದಿ ಹತ್ರ ಬರ್ತಾ ಇದ್ದೆ, ಕಾಲ್ ಜಾರ್ ಬಿದ್ದು ಬಿಟ್ಟೆ. ಹೌದಾ? ಏನ್ ಮಾಡಿ, ನಾನು ಇಲ್ಲಿ ಬರ್ತೀನಿ ಅಂತ ಕಾಗದ ಬರ್ದಿರಲಿಲ್ಲ. ಅದಕ್ಕಿದೆ ನಾ ರೆಸ್ಪಾನ್ಸ್. ನಾ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀ ಕಾದ್ ಬಿದ್ದರು ಬೇಡ. ಮಿಸ್ಟರ್ ವರ್ಮ ಹೇಳಿ, ನಿನ್ನಷ್ಟು ಆರಾಮ್ ಲೈಫ್ ಅಲ್ಲ ನಂದು. ಕೈ ತುಂಬಾ ಕೆಲ್ಸ. ಕೆಲ್ಸ ಏನಂತ ಕೆಲ್ಸ? ನನ್ಗೂ ಸ್ವಲ್ಪ ಹೇಳು, ತಿಳ್ಕೊಳ್ಳೋಣ. ರಿಸರ್ಚ್, ಡೇ ಅಂಡ್ ನೈಟ್ ರಿಸರ್ಚ್. ರಿಸರ್ಚ್? ನನ್ಗೆ ಗೊತ್ತಿಲ್ವಾ ನಿನ್ ರಿಸರ್ಚ್? ಸೆಗಣಿಯಿಂದ ಸಿಮೆಂಟ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಇಲ್ಲ ವೇಸ್ಟ್ ಪೇಪರ್ ಇಂದ ವಜ್ರ ಮಾಡಕ್ ನೋಡ್ತಿದ್ಯಾ? ನಾನೇನೇ ಮಾಡಿದ್ರು ನಿನ್ ತಮಾಷೆ ಕಾಣುತ್ತೆ. ಇನ್ನೇನ್ ಮತ್ತೆ ನೋಡ್ ಮರಿ, ಸಾಯೋವರೆಗೆ ಹೀಗೆ ರಿಸರ್ಚ್ ಮಾಡಿದ್ರೆ ನಿನ್ ಲೈಫ್ ಗೋವಿಂದ. ನೋಡ್ತಾ ಇರು ಮರಿ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ, ಎವ್ರಿ ಕ್ಲೌಡ್ ಇಟ್ಸ್ ಓನ್ ಸಿಲ್ವರ್ ಲೈನಿಂಗ್. ನಿನ್ನೆದ್ರಿಗೆ ನನಗೂ ಒಂದಲ್ಲ ಒಂದ್ ದಿವಸ ಕಾಲ ಬಂದೇ ಬರುತ್ತೆ. ನೋಬೆಲ್ ಪ್ರೈಸ್ ತಗೋತಿ ಅಷ್ಟೇ ತಾನೆ? ತಗೋ ಸರಿ, ಹೊತ್ತಾಯ್ತು. ಬಾ ಕೂತ್ಕೋ. ಏನಾಯ್ತು?
ನಾನ್ರಾಮ್ ಮಾಡ್ತೇನೆ ರೂಟ್ ಹೇಳು. ನೀನ್ರೇ ಮಾಡ್ತೀಯ ಹೇಳಿದ್ರೆ ಗೊತ್ತಾಗಲ್ಲ ಮಲಯ, ಘಾಟ್ ಸೆಕ್ಷನ್, ನ್ಯಾರೋ ರೋಡು ತುಂಬಾ ಕರೆಸಿದೆ. ನಾನ್ರೇ ಮಾಡ್ತೀನಿ. ನೋನೋ, ಇಲ್ಲೇ ರೋಡ್ ಡೀಟೇಲ್ಸ್ ಹೇಳು. ನೇರ ಮನೆ ಮುಂಚೆ ನಿಲ್ಸ್ತೇನೆ. ಇಂಪಾಸಿಬಲ್. ಚಾಲೆಂಜ್? ಚಾಲೆಂಜ್. ಐ ವಿಲ್ ಗಿವ್ ಯು 1000 ರುಪೀಸ್. ನೀನ್ ಸೋತ್ರ 1000 ರೂಪಾಯಿ ಕೊಡ್ಬೇಕು. ಕೊಡಲ್ಲ. ಯಾಕೆ? ಸೋನಲ್ಲ, ಕೊಡಲ್ಲ, ಕೂತ್ಕೋ. ರೂಟ್ ಹೇಳು. ಒಟ್ಟು 12 ಟರ್ನಿಂಗ್ಸ್ ಇದೆ, ಅದರಲ್ಲಿ 3 ಹೇರ್ ಪಿನ್ ಕರ್ವ್ಸ್ ಇದೆ. 3ನೇ ಮೈಲಿಲೊಂದು, 5ನೇ ಮೈಲಿಲೊಂದು, 6ನೇ ಮೈಲಿಲೊಂದು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ತಿರುಗಬೇಕು. ಅಲ್ಲಿಂದ ನೇರ ಹೋದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನನ ಬಳಸ್ಕೊಂಡು ಸೀದಾ ಹೋದ್ರೆ ಅಲ್ಲೊಂದು ದೊಡ್ಡ ಒಂಟಿ ಕಾಟೇಜ್ ಕಾಣುತ್ತೆ. ದಟ್ ಇಸ್ ಮೈ ಪ್ಯಾಲ. ಅಷ್ಟೇ ತಾನೆ? ಈ ಸಿಗರೇಟ್ ಮುಗಿಯೋದ್ರೊಳಗೆ ನಿನ್ ಕಾಟೇಜ್ ಮುಂದಿರುತ್ತೆ ಜೀಪ್. ದಯಾಲ್ MBBS FRCS ಲಂಡನ್. ಇದು ನನ್ನ ಸಿಗರೇಟ್. ಅಂಡ್ ಐ ಥಿಂಕ್ ದಿಸ್ ಇಸ್ ಯರ್ ಕಾಟೇಜ್, ರೈಟ್? ಯೆಸ್. ಇಷ್ಟು ಕರೆಕ್ಟ್ ಆಗಿ ಹೇಗೆ ಬಂದೆ ನೀನು? ಇದು ಎಲೆಕ್ಟ್ರಾನಿಕ್ ಬ್ರೇನ್. ಇದು ಎಲೆಕ್ಟ್ರಾನಿಕ್ ಸ್ಪೀಡ್, ಎಲೆಕ್ಟ್ರಾನಿಕ್ ಬಾಡಿ. ನನ್ನ ರಿಸರ್ಚ್ ವಸ್ತು ಮಾಡ್ಕೋಬೇಡ ಆಮೇಲೆ. ಏಯ್, ಎಲ್ಲೋಗ್ತಿ? 1000 ರೂಪಾಯಿ ಕೊಡು ಮೊದಲು. ಮಾರಾಯ, ನೀನ್ ಕಾಲಿಟ್ಟಿದ್ದೆ ಇಟ್ಟಿದ್ದು ನನಗೆ 1000 ರೂಪಾಯಿ ನಷ್ಟ. ತಗೋ. 1000 ಇದೆ ತಾನೆ? ಎಣಿಸ್ ನೋಡು. ಅಷ್ಟು ನಂಬಿಕೆ ಇಲ್ವಾ ನಿನ್ ಮೇಲೆ? ಇಲ್ಲಿ ಅನಾಥಾಶ್ರಮ ಇದೆ. ಯಾಕೆ ಇದನ್ನ ಡೊನೇಟ್ ಮಾಡಕ್ಕೆ? ನಿನ್ ತಂದೆ ಬುದ್ಧಿ ನಿನಗೂ ಇದೆಯಲ್ಲ. ಕೀಪ್ ಇಟ್ ಅಪ್ ರಾಮು. ಕಮ್ ಆನ್. ಇದೇನೋ, ಇದು ದೊಡ್ಡದಾಗಿರೋ ಕಾಶ್ಮೀರ ಇದ್ದಾಗಿದೆ. ನಿಜವಾದ ಆರ್ಟಿಸ್ಟಿಕ್ ಸ್ವರ್ಗ ಇದು. ಹಾಗೆ ಹೀಗೆ ಜಂಬ ಹೊಡೆದಿದ್ದೆ. ಇದನ್ನ ನೋಡಿದ್ರೆ ಒಳ್ಳೆ ಸ್ಮಶಾನ ಇದ್ದಾಗಿದೆ ಅಲ್ಲೋ. ಇದನ್ನ ನೋಡಿ ಹೀಗ ಅನ್ಬೇಡ. ಇಂಟೀರಿಯರ್ ನಲ್ಲಿರೋ ಬ್ಯೂಟಿ ಸ್ಪಾಟ್ ನೋಡು, ಆವಾಗ ಗೊತ್ತಾಗುತ್ತೆ. ನೋಡೋಣ. ಬೈರುವ ನನ್ನ ಸರ್ವೆಂಟ್, ಹೆಸರು ಬೈರುವ ಅಂತ. ಏನು ಹಾಗೆ ನೋಡ್ತಾ ಇದೀಯಾ? ನನ್ನ ಆಫೀಸ್ ರೂಮ್ ನಲ್ಲಿ ಪೇಂಟಿಂಗ್ ಇದೆ ನೋಡು. ಅಲ್ಲಿ ಫೋಟೋ ಇದೆನಾ? ಅದು ನೀವೇ ಬರೆದಿದ್ದು. ಸಣ್ಣಪತಿ ಸಣ್ಣ ಶರಣು ಹೋಗಿ ಲಗೆ ತುಂಬಾ. ಸರ್, ಇವ್ರಿಗೆ ನೋಡಿದ್ರೆ ಒಳ್ಳೆ ಸ್ಮಶಾನ ಕಾರಣಾಗಿದ್ದಾನೆ ಅಲ್ಲ? ಇನ್ನು ಎಲ್ರು ಕಾಮೆಂಟ್ ಮಾಡೋದು ಬಿಟ್ಟೆ ಇಲ್ವಲ್ಲ ನೀನು. ಏನ್ ಮಾಡೋದು, ಎಲೆಕ್ಟ್ರಾನಿಕ್ ಬ್ರೈನ್. ಐ ವಿಲ್ ಆಪರೇಟ್ ಯುವರ್ ಬ್ರೈನ್. ಏನಾಯ್ತು ಮನೇನ ಮ್ಯೂಸಿಯಂ? ಏನ್ ಟೇಸ್ಟ್ ನಿಂದು? ಏನಾ, ಇಲ್ಲಿ ನೋಡಿದ್ರೆ ಪಕ್ಷಿ ತಲೆ, ಅಲ್ಲಿ ನೋಡಿದ್ರೆ ಜಿಂಕೆ ತಲೆ, ಅಲ್ಲಿ ನೋಡಿದ್ರೆ ಅಯ್ಯಯ್ಯೋ ತಲೆ ಬುರ್ಡ ಹ್ಯೂಮನ್ಸ್ ಕಳಿಟ್ ಬಿಟ್ಟು ಎಲ್ಲ ಇದೆ ಅಲ್ಲ ಮನೇಲಿ. ಅದು ಇದೆ ಮಾರಾಯ. ಎಲ್ಲಿ? ನನ್ನ ಲ್ಯಾಬೊರೇಟರಿನಲ್ಲಿ.
ಇದೆಲ್ಲ ನನ್ನ ರಿಸರ್ಚ್ಗೆ ಇನ್ಸ್ಪಿರೇಷನ್ ಕಣಿಯ. ಇದನ್ನೆಲ್ಲ ಇಟ್ಕೊಂಡು ಏನ್ ರಿಸರ್ಚ್ ಮಾಡ್ತೀಯ? ನನ್ನ ರಿಸರ್ಚ್ ಬಗ್ಗೆ ಆಮೇಲೆ ಚರ್ಚೆ ಮಾಡುವಂತೆ. ನಡಿ, ನಿನಗೆ ಅಪ್ಸ್ಟೇರ್ಸ್ ನಲ್ಲಿ ರೂಮ್ ರಿಸರ್ವ್ ಮಾಡಿದ್ದೀನಿ. ಬೇಡ ಸ್ವಾಮಿ, ನಾನು ಒಬ್ಬ ಆರ್ಟಿಸ್ಟ್, ರಸಿಕ. ಲೈವ್ ವಸ್ತುಗಳಿದ್ರೆ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ. ಏನೋ ಫ್ರೆಂಡ್ ನಾಲ್ಕು ದಿವಸ ನನ್ನ ಜೊತೆ ಜಾಲಿ ಆಗಿರ್ಲಿ ಅಂತ ಕರೆಸ್ತಾರೆ. ಹೇಳಿ ಹೇಳಿ. ಈ ಮನೇಲಿ ಜಾಲಿ ಆಗಿರ್ಬೇಕಾ? ದಯಾಲ್, ನಾವಿಬ್ರು ನೇಣ ಹಾಕೊಂಡು ಸತ್ತು ಪಿಶಾಚ್ಗಳಾದ್ರೆ ಆಗ ಜಾಲಿ ಆಗಿರೋಕ್ ಸ್ವಲ್ಪ ಚಾನ್ಸ್ ಇದೆ. ಬುದ್ಧಿ ಏನ್ ಬರ್ಬ? ಆ ಟಿಂಬಲ್ ಯಾರ್ಡ್ ಮುದ್ದಣ್ಣವ್ರ ಮನೆ ಬಹು ಚಂದಾಗೈತೆ. ಇವ್ರ ಅಲ್ಲೇ ಇರಬಹುದಲ್ಲ. ಸ್ಥಳ ಚೆನ್ನಾಗಿದೆಯಾ? ಬಹು ಚಂದಾಗೈತೆ. ನಿಮ್ಗ್ ಬೌ ಲಗತ್ತಾಗೈತೆ. ಹೌದಾ? ಅಲ್ಲೇ ಹೋಗೋಣ. ಬಾಪ ಹೋಗೋಣ. ನಿನ್ ಇಷ್ಟಪ್ಪ ಬಾ. ಏನ್ ಮುದ್ದಣ್ಣವ್ರು, ಬೆಳ್ ಬೆಳಗ್ಗೆ ಕರಿಮರನ ಕಣ್ಣಲ್ಲೇ ಕೆತ್ತಿದ್ದಂಗೈತೆ. ಕರಿಮರ ಅಲ್ಲ ಕಣ, ಕಾಡ್ ಮರ. ಕಾಡ್ ಮರ ಅಲ್ವ ಅದು, ಕೆಲಸ ಶಕ್ತಿ ಒಳ್ಳೆ ದುಂಡುಗಳೇ ಕರ್ಕೊಂಡೋದ್ರೆ ಸುಖ ನಿವಾಸಕ್ಕೆ. ಯಾವನವನು ಯಾಕೆ ಕಸಬ್ ಮಾಡೋ ಜಾಗದಲ್ಲಿ ಕಸರತ್ ಮಾಡಬಾರ್ದು ಕಣ? ಅವನ್ ಯಾರು ಅನ್ಕೊಂಡಿದ್ಯಾ? ಮರ ಕಟ್ ಮಾಡ್ತಾನಲ್ಲ ಕಟರು, ಅವನ ಮಗಳು. ಅವಳು ಮೈ ಮೇಲೆ ಕೈ ಮಡಗಿದ್ರೆ ಮರ ಕಟ್ ಮಾಡ್ದಂಗೆ ನಮ್ ಕೈನೇ ಕಟ್ ಮಾಡ್ಬಿಡ್ತಾನೆ. ಹೋಗಿದಾರಲ್ಲ ಹೇಗೂ ಸಿಟಿಗೆ ಗಿರಿಯ, ಕರ್ಕೊಂಡ್ ಬರ್ತಾನೆ ಸುಮ್ನಿರು. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ಕಾರ. ಇದೇನ್ ಡಾಕ್ಟ್ರು ಇದ್ದಕ್ಕಿದ್ದಾಗೆ ಇಷ್ಟು ದೂರ? ಇವ್ರು ನಮ್ ಸ್ನೇಹಿತರು, ಮಿಸ್ ರಾಮು ಅಂತ, ಒಳ್ಳೆ ಪೇಂಟರ್. ರಾಮು, ಮಿಸ್ ಲಿಂಗಣ್ಣ, ಮಿಸ್ ಮುದ್ದಣ್ಣ, ನಾವಲ್ಟಿ. ನಮಸ್ಕಾರ ರೀ. ನಮಸ್ಕಾರ. ನಮ್ಮಿಂದ ಏನಾಗ್ಬೇಕಾಗಿತ್ತು? ಇವರು ಸ್ವಲ್ಪ ದಿವಸ ಈ ಊರ್ನಲ್ಲಿ ಇದ್ದು ಹೋಗೋಣ ಅಂತ ಬಂದಿದ್ದಾರೆ. ಹಾಗೂ ನಿಮ್ ಸಿದ್ದಾಪುರ ಗೆಸ್ಟ್ ಹೌಸ್ ಖಾಲಿ ಇದೆಯಲ್ಲ, ಅಲ್ಲೇ ಇರ್ಸೋಣ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಇಳಿಸಿ. ಮಿಸ್ ಮುದ್ದಣ್ಣ, ಅಡ್ವಾನ್ಸ್. ಇದೆಲ್ಲ ಯಾಕೆ ಬೇಕಾಗಿತ್ತು ಡಾಕ್ಟ್ರೆ? ವ್ಯವಹಾರ ಬೇರೆ, ನಮ್ ಡಾಕ್ಟ್ರೆ ಯಾವಾಗ ಕರೆಕ್ಟ್ ಏನ್ರಿ ಡಾಕ್ಟ್ರೆ? ನೀನು ಕರೆಕ್ಟ್. ಸಂಗಯ್ಯ ಕರೆದ್ರ ಬುದ್ಧಿ. ನಮ್ ಡಾಕ್ಟ್ರಿಗೆ ಸಿದ್ದಾಪುರ ಗೆಸ್ಟ್ ಹೌಸ್ ತೋರ್ಸು. ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋ ಅಯ್ಯ. ಆಯ್ತು ಆಯ್ತು, ಬರ್ತೀನಿ. ನಮಸ್ಕಾರ. ಪರವಾಗಿಲ್ವೇ, ಡಾಕ್ಟ್ರಿಗೂ ಸ್ನೇಹಿತರು ಇದ್ದಾರೆ ಅನ್ನಂಗ ಆಯ್ತು. ಇವನ್ ಯಾವ ಸೀಮೆ ಡಾಕ್ಟ್ರ ಲಿಂಗಣ್ಣ? ಒಬ್ರೋಗಿ ನೋಡಲ್ಲ, ಔಷಧಿ ಕೊಡಲ್ಲ, ಅದೇ ಅವರಲ್ಲಿರೋ ಸ್ಪೆಷಾಲಿಟಿ. ಇವ್ರೊಂಥರ ಅಭಿನಯ ಗೊತ್ತಿಲ್ದಿರೋ ನಟರಾಜ ವಿಗ್ರಹ ಇದ್ದಾಗೆ. ಬಾರಪ್ಪ ಗಿರಿಯ. ಬಾರಪ್ಪ ಅಪ್ಪ ಬಂದವ. ನೀನ್ ಬರ್ದಿದ್ರೆ ರಾತ್ರಿ ಬರೋದೆ ದಂಡ ಕಣ. ಹೌದು. ಹೋಗಿ ಕೆಲಸ ಏನಾಯ್ತಾ? ಒಂದ್ ವಾರ ಸಿಕ್ಕಲ್ಲಪ್ಪ, ಎಲ್ಲ ಎಂಗೇಜ್. ಇರು ಆ ಊರಾಗೆ ಒಂದ್ ವಾರ ಶಕ್ತಿಗಳಿಗೆಲ್ಲ ಬರ ಬಂದೈತೆ. ಬೇರೆ ಯಾವ್ದು ಸಿಕ್ಕಲ್ವೇನು? ಊರ್ನಲ್ಲಿ ಬರ ಸಿಕ್ಕಿಲ್ಲಪ್ಪ. ಎಲ್ಲೂ ಹೇಳ್ಕೊಂಡ್ ಬರಕಿಲ್ಲ. ನನ್ನ ಮಗ ಯಾವನ ಬಂದು ಕೆಲಸ ಅಪ್ಸೆಟ್ ಮಾಡ್ಬಿಟ್ಟ. ಯಾವನವನು? ಯಾವನ ಊರ್ಗ ಹೊಸಬಾನಂತೆ. ಹೊಸಬಾ ಕಸಬ್ ತೋರಿಸಿದ್ದ. ಕೈ ಸಿಕ್ತು ಬಾಯಿ ಸಿಕ್ದಂಗ ಆಯ್ತು ಲೋ ಮುತ್ತಣ್ಣ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ಏನ್ ಮಾಡೋದ ಲಿಂಗಣ? ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ. ಬಾ ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ ಬಾ ಅಂತಾನೆ. ಇಬ್ರು ಅಷ್ಟು ಮಾಡ್ರಿ, ಒಂದ್ ವಾರ ನಾವು ತಡ್ಕೊಳಕ್ ಆಗೋದಿಲ್ಲ. ಲೇ ಗಿರಿಯ, ನಮ್ಮ ಅಂಗಡಿ ಡ್ರಾಪ್ ಮಾಡೋದು, ಅಲ್ಲಿ ಬರೋ ಶಕ್ತಿಗಳು ನೋಡ್ಕೊಂಡು ಹೋಗ್ತೀವಿ. ಇವ್ರಿಗೇನ್ ಗೊತ್ತಾಗೋದಿಲ್ಲ ನಮ್ ಕಷ್ಟ. ಫುಟ್ಬಾಲ್ ಆಡ್ತೀರಾ?
ಪರವಾಗಿಲ್ಲ, ಫುಟ್ಬಾಲ್ ಚೆಂದ ಓದಿದ್ದೀರಾ. ನನಗೂ ಫುಟ್ಬಾಲ್ ಆಡಕ್ ಬರುತ್ತೆ. ಬನ್ರಿ ಇಲ್ಲಿ. ಯಾಕ್ರೋ, ಏನಾಯ್ತು ನಿಮ್ಮ ಕಪಿಗಳ? ಇಷ್ಟೊತ್ತು ರುಬ್ಬಿದ್ದೆಲ್ಲ ಹಾಳು ಮಾಡಿ ಕಿಕ್ಕಿಕ್ಕಿಂತ ನಗ್ತಾ ಇದ್ದೀರಲ್ಲ. ನಾವಲ್ಲಕ್ಕ ಬಾಲದ್ದು ನಿಮ್ ಕಾಲ್ಗಳ? ಇಲ್ಲಕ್ಕ, ನಿನ್ನ ಹಣೆಗೂ ನಾವಲ್ಲಕ್ಕ. ಖಂಡಿತವಾಗ್ಲೂ ನಾವ್ ಯಾರೋ ಅಲ್ಲಕ್ಕ. ಮತ್ತಿನಾರ ಮೂಲೆ ಮನೆಗೊಬ್ಬ ಹೊಸ ಬಂದವನಿ ಅವನಕ್ಕ. ಹೊಸ್ಬನ? ಅವನಿಗಿದ್ರೆ ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಿಡ್ಬೇಡಕ್ಕ ಅವ್ರನ್ನ, ಗುಂಡ್ಗೋಲ್ ತಗೊಂಡು ತಲೆ ಮೇಲೆ ತಕ್ಕ. ಬುದ್ಧಿ ಬರುತ್ತೆ, ನಡಿಯಕ್ಕ ಹೋಗೋಣ. ಲೇ ಬಟಾಣಿ, ನಡ್ರೆ ಎಲ್ರು ಹೋಗೋಣ. ಯಾಕ್ರಿ ಫುಟ್ಬಾಲ್ ಓದಿದ್ದು? ದೋಸೆ ಇಟ್ಮೇಲೆ ಯಾಕ್ರಿ ಕೆಡವಿದ್ದು? ನೋಡಿ ನಮ್ಮ ಅಕ್ಕನ ಮಕ್ಕ ಹೇಗಾಗಿದೆ ಅಂತ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಸಾರಿನೂ ಇಲ್ಲ, ಬ್ಲೌಸು ಇಲ್ಲ. ತಪ್ಪಾಯ್ತು ಅಂತ ಕೇಳೋ ತನಕ ಬಿಡ್ಬೇಡಿ ಅಕ್ಕ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ. ಯಾಕೆ ಕ್ಷಮಿಸಲ್ವಾ? ಓ ಅದ, ಅದ್ ಪೇಂಟಿಂಗ್. ಐ ಆಮ್ ಅನ್ ಆರ್ಟಿಸ್ಟ್. ನಾನೇ ಬರ್ದಿದ್ದು. ಅಕ್ಕ ಅಕ್ಕ ಅಲ್ಲಿ ನೋಡಕ್ಕ, ಎಷ್ಟು ಚೆನ್ನಾಗಿದೆ ಬೊಂಬೆ. ರೀರಿ ರೀರಿ, ಇದೇ ತರ ನಮ್ಮ ಅಕ್ಕದ ಒಂದು ಗೊಬ್ಬೆ ಬರ್ಕೊಡ್ತೀರಾ? ಈ ತರನ? ಓಕೆ. ಅಯ್ಯೋ ರೀ ರೀ, ನನ್ ಪೇಂಟಿಂಗ್ ಆನ್ ಮಾಡ್ಬಿಟ್ರಿ. ನೀನ್ ನನ್ ಮುಖ ಕಚ್ಚಿದ್ರಿ, ನಾನ್ ನಿಮ್ ಚಿತ್ರ ಕೆಡಿಸಿದೆ. ನಿಮ್ಮ ಅಕ್ಕನ ಹೆಸರೇನು? ಇಷ್ಟು ಕೋಪ ಮಾಡ್ಕೊಂಡಾಗೆ ಅಕ್ಕಪಕ್ಕದಲ್ಲಿರೋರು ಸ್ನೇಹಿತರಾಗಿರ್ಬೇಕು. ಮಿಸ್, ನೀವೇ ಹೇಳಿ ನಿಮ್ಮ ಹೆಸರೇನು? ಹೇಳ್ಬೇಡ ಸೀತಕ್ಕ. ನಮ್ ಸೀತಕ್ಕ ಅವ್ರ ಹೆಸರನ್ನ ಯಾರಿಗೂ ಹೇಳಲ್ಲ. ಸೀತಾನ ನಿಮ್ಮ ಹೆಸರು? ಗಣೇಶ, ಏನೋ ಇವತ್ ಗಂಟೆ ಹತ್ತಾದ್ರೂ ಒಂದು ಶಕ್ತಿರು ಪತ್ತೆ ಇಲ್ವಲ್ಲೋ? ಈ ಕೂತಿದ್ರೆ ಹೇಗೆ ಯಜಮಾನ್ರೆ? ಯಾವಾಗ ನೋಡಿದ್ರೆ ಶಕ್ತಿ ಶಕ್ತಿ ಅಂತ ಹೇಳ್ತಿರಲ್ಲ, ಹಾಗಂದ್ರೇನು? ನಿನಗೆ ಎಷ್ಟ ವಯಸ್ಸು? 12. ಇನ್ನೊಂದು 10 ವರ್ಷ ಹೋಗ್ರಿ, ಶಕ್ತಿ ಮಹಿಮೆ ಏನು ಅನ್ನೋದು ಗೊತ್ತಾಗತ್ತೆ. ಹೋಗೋ ಕೆಲಸ ನೋಡೋಗೋ. ನಮಸ್ತೆ, ನಮಸ್ತೆ ಮಹಾರಾಜ್, ನಮಸ್ತೆ, ನಮಸ್ತೆ. ಭಗವಾನ್ ದಯಾ ಕರೇಂಗೆ ಫಲಾದೇಯಿಂಗೆ. ಏನ್ ಬೇಕಾಗಿತ್ತು? ನಮ್ದುಕ್ಕೆ ಉತ್ತರ ಇಂಡಿಯಾ, ಬಾಂಬೆ, ಹರಿದ್ವಾರ್, ಋಷಿಕೇಶ್ ಎಲ್ಲಾ ಸುತ್ತ ಬಂದಿದ್ದೇವೆ. ಅದಕ್ಕೆ ಹೋಗಕ್ ಚಾರ್ಜ್ ಕೊಡ್ಬೇಕೇನು? ಅಲ್ಲ, ನಾವು ನಿಮ್ದುಕ್ಕೆ ಪಾಮ್ ನೋಡ್ತಾವ್. ಏನೇ ಯಾರು ಪಾಮ್? ಪಾಮ್ ಬಂದ್ರೆ ಹಾವು, ಹಾವು ನೋಡ್ತಾರಂತೆ. ಅಲ್ಲ ಅಶ್ವತ್ ಕಟ್ಟೆ ಉತ್ತಾ ಬಂದಿದೆ, ಹೋಗ್ ನೋಡು. ಒಂದು ಅಲ್ಲ ಮಹಾರಾಜ್, ರೇಖಾ ಶಾಸ್ತ್ರ ಸಾಮುದ್ರಿಕ ನಿಮ್ದಕ್ಕೆ ಕೈ ದಿಕ್ಕಾವ್, ಅಸ್ತ ನೋಡ್ತಾವ್. ನನ್ ಕೈ ನೋಡ್ತೀಯಾ? ಬೆಳಗ್ಗೆ ಎದ್ದು ನಮ್ ಕೈಗೆ ಯಾರು ಸಿಕ್ಕಿಲ್ಲ ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಬಾಣಿ ಮಾಡಿ ಮಹಾರಾಜ್. ಆ ಮಹಾರಾಜ್ ಓಜಾ ಹೆಂಗೆ? ನೀರ್ ಬ್ರಹ್ಮನೇನಯ್ಯ, ನಾಳೆ ಏನ್ ನಡೆಯುತ್ತೆ ಅಂತ ಹೇಳಕ್ಕೆ ಸುಮ್ನೆ ಹೋಗ್ತಾ ಇಲ್ಲ. ಕೋಪ ಮಾಡ್ಕೋಬೇಡಿ ಮಹಾರಾಜ್. ಹೋಗ್ತಾ ಇಲ್ಲಯ್ಯ, ಹೋಗ್ತೀನಿ, ಬರ್ತೀನಿ. ಬರಬೇಡ, ಹೋಗ. ಭವಿಷ್ಯ ಹೇಳಕ್ ಬಂದ್ಬಿಟ್ಟ, ಬದುಕ ಗೊತ್ತಿಲ್ದವ್. ಅದ್ ಯಾಕೆ ಯಜಮಾನ್ರೆ ಹಾಕು ಗೊತ್ತೀರಾ? ಪಾಪ ಹೋಗು ಅಂದ್ರಾಯ್ತು. ಗಣೇಶ, ಈ ಭವಿಷ್ಯ ಕಡೆಯಿಂದ ನನ್ನ ಮೈಯೆಲ್ಲ ಉರಿ ಬರುತ್ತೆ ನೋಡು. ಭವಿಷ್ಯ ಹೇಳ್ತಂತೆ ಭವಿಷ್ಯ. ರಾಮು, ರಾಮು, ಏ ರಾಮು,
ಏನೇ ರಾಮು, ಬೆಳಗಿನ ಎಕ್ಸೈಸ್ ಶುರು ಮಾಡ್ಬಿಟ್ಟೆ. ವೆರಿ ಗುಡ್. ಏನಾಯ್ತು ನಿಂಗೆ? ರಾಮ ನಾನು ಹೋಗ್ತಾ ಇದ್ದೀನಿ. I said I'm going. You. ಏ, ಯಾವ ಸಿನಿಮಾ ಡಾಕ್ಟರ್ ನೀನು? ಎಕ್ಸರ್ಸೈಸ್ ಮಾಡುವಾಗ ಯಾರಾದ್ರೂ ಮಾತಾಡ್ತಾರ? ಅಲ್ಲೋ, ಒಂದು ನಿಮಿಷ ನಾನು ಮಾತಾಡ್ಲಿಲ್ಲ ಅಂತ ಎಷ್ಟು ಕೋಪ ಬಂದಿದೆ ನಿನ್ಗೆ? ಅದು ನಾನು ಬಂದು ಎಷ್ಟು ದಿವಸ ಆಯ್ತು? ಎಷ್ಟು ಸರಿ ಬಂದಿದ್ಯಾ ಇಲ್ಲಿಗೆ? ಅದಕ್ಕೆ ನಿನ್ ಕಸರ ತನ್ನ ಮೇಲೆ ತೋರಿಸ್ತಿದ್ಯಾ? ನನ್ನ ಕೋಪ ಬಂದು ನಿನ್ನ ಮೇಲೆ ಕಸರತ್ತು ಮಾಡಿದೆ ಅಂದ್ರೆ 4 ವರ್ಷ ರಿಸರ್ಚ್ ಮಾಡ್ಬೇಕು. ಯಾಕೆ? ನನ್ನ ಕಸರತ್ ಮಾಡೋಕೆ, ಸೈಂಟಿಫಿಕ್ ಕಸರತ್. ನನ್ನ ರಿಸರ್ಚ್ ನ ಗೇಲಿ ಮಾಡ್ತಾ ಇದೀಯಾ? ಐ ಆಮ್ ಎ ಡಾಕ್ಟರ್. ಐ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಪೀಪಲ್. ರೆಸ್ಪೆಕ್ಟ್? ಐ ಆಮ್ ನಾಟ್ ಎ ಬ್ಲಡಿ ಪೇಷಂಟ್. ದೆನ್ ವಾಟ್? ಫ್ರೆಂಡ್. ಅಷ್ಟೇನಾ? ಬ್ರದರ್. ಅಷ್ಟೇನಾ? ಓಕೆ ಅಪ್ಪ, ಯೋರ್ ಲೈಫ್. ನಾನೇನು ಹುಡುಗಿ ಏನೋ ಹೇಳಿ? ಜಸ್ಟ್ ಮನೆ. ಇನ್ನು ತಮಾಷೆ ಬಿಟ್ಟಿಲ್ಲ ನೀನು. ಮೈ ಡಿಯರ್ ಸೈಂಟಿಸ್ಟ್, ಹಿಯರ್ ಇಸ್ ಸಮ್ ಸ್ಪೆಷಲ್ ಕಾಫಿ ಫಾರ್ ಯು. ಥ್ಯಾಂಕ್ ಯು. ಹೇಗಿದೆ? ಚೆನ್ನಾಗಿಲ್ಲ. ಯಾಕೋ? ನಾನೇ ಮಾಡಿದ್ದು. ಅದಕ್ಕೆ ಚೆನ್ನಾಗಿಲ್ಲ ಅಂದೆ, ಬರೀ ಪೇಂಟ್ ವಾಸನೆ. ನಾ ಹೇಳ್ತೀನಿ ಕೇಳು, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಬಿಡು. ದಯಾಲ್, ನಾನು ಎಷ್ಟು ಹುಡುಗಿಯರನ್ನು ನೋಡ್ತೆ, ನನ್ನ ಡ್ರೀಮ್ ಗರ್ಲ್ ನನ್ಗೆ ಇನ್ನೂ ಸಿಗ್ತಾ ಇಲ್ಲ. ನನ್ನ ಕಲ್ಪನೆಗಿಂತ ಸುಂದರವಾಗಿ ಹುಡುಗಿ ಸಿಕ್ಕ ತಕ್ಷಣ ಖಂಡಿತ ಮದುವೆ. ಅದಿರ್ಲಿ, ನಿನ್ ಮದುವೆ ಯಾವಾಗ? ನನ್ನ ರಿಸರ್ಚ್ ಸಕ್ಸಸ್ ಆಗಿ ನಾನು ವರ್ಲ್ಡ್ ಫೇಮಸ್ ಆಗಬೇಕು ಆವಾಗ. ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ನೋಡ್ತಾ ಇರು ಮರಿ, ನನ್ನ ಅದ್ಭುತವಾದ ರಿಸರ್ಚ್ ಸಕ್ಸಸ್ ಆಗಿ ನಾನು ನೋಬೆಲ್ ಪ್ರೈಸ್ ತಗೊಂಡೇ ತಗೋತೀನಿ. ತಕೋ ಅಪ್ಪ ತಕೋ. ಅದ್ರ ಮೊದಲು ಈ ಊರಿನ ಸ್ವಲ್ಪ ಬ್ಯೂಟಿ ಸ್ಪಾಟ್ಸ್ ತೋರಿಸ್ತೀಯಾ? ನಾ ಬಂದಿದ್ದು ಅದಕ್ಕೆ, ನಿನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ. ಡಾಕ್ಟರ್ನ ಡಾಕ್ಟರ್ನ ರಾಮು, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬರ್ತೀನಿ. ನೀನು ಹೇಳ್ದೆ ಬ್ಯೂಟಿ ಸ್ಪಾಟ್ಸ್ ತೋರಿಸ್ತೀನಿ ಅಂತ. ಏನ್ ಮಾಡ್ತೀಯಾ? ಭೈರವ ನೋಡಿದ್ಮೇಲೆ ಜ್ಞಾಪಕ ಬಂತು, ಬೇಕಾದ್ರೆ ಜೀಪ್ ತಗೊಂಡು ಹೋಗು. ಬೇಡ, ನೀನು ಬೇಡ, ನಿನ್ ಜೀಪು ಬೇಡ, ಕಾಲಿದೆ, ನಾನೇ ನಡ್ಕೊಂಡು ಹೋಗ್ತೀನಿ. ಅವತ್ ನೋಡಿದ್ರೆ
ಬೇಕು. ನಿನಗಾಗಿಯೇ ನಾನು, ನನಗಾಗಿಯೇ ನೀನು. ಇವತ್ ನೋಡಿದ್ರೆ ಚಿಕ್ಕ ಮಕ್ಕಳ ಹಾಗೆ ಜಿಡಿ ನೋಡ್ತಿದ್ದೀರಲ್ಲ ಸ್ವಾಮಿ. ಮಾತನಾಡಬಾರದೆ ಮೌನವೇನು ಕೇಳ್ತದೆ ನೋಡಿ. ಮತ್ತೊಂದು ಸಲ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ, ನಮ್ಮ ಅಪ್ಪನ ಹೇಳ್ಬಿಡ್ತೀನಿ. ನಾ ಅಷ್ಟೊತ್ತಿಂದ ಬಡ್ಕೋತಾ ಇದ್ರು ನೀವು ಒಳ್ಳೆ ಕಲ್ಪಿಸಿ ನಂಗೆ ನಿಂತಿದ್ದೀರಲ್ಲ. ನಾವು ಬರ್ತೀವಿ ಹಿಂದೆ, ನಾವು ಬರ್ತೀವಿ ಹಿಂದೆ ಬಂದ್ರೆ ನೋಡ್ತಾ ಇದ್ದೀರಾ? ನಡಿವೆ 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 ರಾಣಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಓ ನೀವ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ. ನಿಮ್ಮ ಅಪ್ಪ ಅವ್ರು ಹೇಗಿದ್ದಾರಾ? ಚೆನ್ನಾಗಿದ್ದಾರೆ. ಇದೇ ಊರ್ನಲ್ಲಿದ್ದಾರಾ? ಹೌದು ಬುದ್ಧಿ. ಮತ್ತೆ ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಬುದ್ಧಿ. ಅವ್ರಿಗೆ ಕೇಳಿದನು ಅಂತ ಹೇಳಿ ಬರ್ತೇನೆ. ಒಳ್ಳೆ ಬುದ್ಧಿ, ನಮಸ್ಕಾರ. ಯಾಕೆ ಸೀತಾ, ನಾನು ಮಾಡಲ್ವೇನೆ? ಏ ಸೀತಾ, ನಾನು ಆಮೇಲೆ ಮಾಡ್ತೀನಿ. ಅವಳು ದಾರೆ ಸಿಕ್ಕಿದ ದೃಶ್ಯ ಅಂತ ನಾನು ನೆನ್ಸ್ಕೊತಾ ಇದ್ದಾಳೆ ಕಣೆ. ಏನಿಲ್ಲ ಅಂತ ಬರೀ ಬಾಯಿ ಮಾತನ್ನ ಹೇಳತ್ ನೋಡೆ. ಲೇ ಗೌರಿ, ಅವಳ ಮುಖ ನೋಡೆ, ಕಣ್ಗಳು ತುಂಬಾ ಆಸೆ, ಕೂಟಿಗಳು ತುಂಬಾ ಚಪ್ಲ. ಅಕಸ್ಮಾತ್ ಅವನೇನಾರ ಇಲ್ಲಿ ಬಂದ ಅಂದ್ರೆ ಮುಗೀತು. ಓಹೋ, ಅದಕ್ಕೆ ಏನೋ ಸೀತಮ್ಮನವರು ಅಶೋಕ್ ಮನಸ್ಸಿಟ್ಟೆ ಹಾಗೆ ಶೋಕ್ತಿಂದ ಕೂತಿರೋದು. ಚಿತ್ರ ಬರಬೇಕಾಗಿತ್ತು ಅಂತ ನನ್ ಚಿತ್ರ ನಂದು. ನಿಮ್ ಎಲ್ಲರೂ ಬಂದನು ಬರಬೇಕಾ? ಪೇಂಟ್ ಸಲ್ಲ, ಪೇಂಟ್ ಸಲ್ಲ. ನಿಮ್ ಕಣ್ಗೆ ಚೆನ್ನಾಗ್ ಕಾಣೋದು. ಶಿ ಇಸ್ ಮೈ ಬ್ಯೂಟಿ ಕ್ವೀನ್, ನನ್ ಕನಸು ರಾಣಿ. ಬಂದ್ರೆ ಸಿಕ್ಬಿಟ್ಲು ಸಿಕ್ಬಿಟ್ಲು. ನನ್ ಕನಸಿನ ರಾಣಿ ಕಣೋ, ಐ ಹ್ಯಾವ್ ಫೌಂಡ್ ಮೈ ಡ್ರೀಮ್ ಗರ್ಲ್. ಇಸ್ ಇಟ್? ಯಾರದು? ಸೀತಾ, ಸೀತಾ, ಸೀತಾ ಅವಳ ಹೆಸರು. ಇದೇ ಊರ್ನವ್ರು ಕಣೋ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಬಿಡು ಬಿಡು ಬಿಡು, ನಾನು ಹುಡುಗೇನ.
ಗಣೇಶ ಎಷ್ಟು? ಐದು ರೂಪಾಯಿ. ಐದು ರೂಪಾಯಿ ಕೊಡಿ. ಮೂರು ರೂಪಾಯಿ ತಗೊಳ್ಳಿ ಸ್ವಾಮಿ, ಎರಡು ರೂಪಾಯಿ ಆಮೇಲೆ ಕೊಡ್ತೀನಿ. ಆಮೇಲೆ ಏನು ಮನಿ ಆರ್ಡರ್ ಮಾಡ್ತೀಯೋ? ಪದಾರ್ಥ ತಗೊಂಡ್ ಮುಂಚೆ ಎಷ್ಟಿದೆ ಗೊತ್ತಿಲ್ಲ, ಮೊದಲು ದೂರ ತಂದು ಕೊಟ್ಬಿಟ್ಟು ಆಮೇಲೆ ತಗೊಳ್ಳೋ. ಸರಿ ಸ್ವಾಮಿ, ಆಮೇಲೆ ಬರ್ತೀನಿ. ಗಣೇಶ ಎಷ್ಟು? ಹದಿನೈದು. ಹತ್ತು ರೂಪಾಯಿ ಇದೆ, ಇನ್ನ ಐದು ರೂಪಾಯಿ ಆಮೇಲೆ ತಂದು ಕೊಡ್ತೀನಿ. ಐದು ರೂಪಾಯಿ ಕಡಿಮೆ ಇದೆಯಾ? ಪರವಾಗಿಲ್ಲ ಪರವಾಗಿಲ್ಲ. ನಿನ್ನ ಹೆಸರೇನು ಶಕ್ತಿ? ಪಂಕಜ ಅಂತ. ಪಂಕಜ, ನೀನು ಆರು ಮಾಡಿ ತಂದು ಕೊಡು. ಇದೇ ನಜಮಾನ್ರೆ ಪಾಪ. ಅಯ್ಯೋ ಪಾಪ, ಮುದ್ಕಿ ಎರಡು ರೂಪಾಯಿ ಕೇಳೋದಿಕ್ ಬಿಡ್ಕೊಳ್ಳಿಲ್ಲ. ಈ ಅಮ್ಮ ಐದು ರೂಪಾಯಿ ಕೇಳೋದಿಕ್ ಬಿಡ್ಕೊಟ್ಬಿಟ್ರಲ್ಲ, ಏನ್ ಸಮಾಚಾರ? ನಿನಗೆ ಹಾಕೋ ವಿಷಯ, ಇವತ್ತು ನಾಳೆ ಮುಗಿದೋಗ ಶಕ್ತಿ, ಇದು ಇರೋ ಶಕ್ತಿ, ಬರದು ಇಟ್ಟಿದೆ ಬರುತ್ತೆ. ಲೇ ಗಣೇಶ, ನನ್ನ ಶಕ್ತಿ ಪೂಜೆ ವೇಳೆ ಆಯ್ತು, ಅಂಗಡಿ ಕಡೆ ಹುಷಾರು, ನಾನು ಈಗಲೇ ಬಂದ್ಬಿಡ್ತೀನಿ. ಸ್ವಾಮಿ ನಾಗಣ್ಣವ್ರೆ, ದೇವ್ರ ಇರೋದು ಅಲ್ಲಿ. ನೀವ್ ಯಾಕೆ ನೋಡ್ತೀರಿ ಇಲ್ಲಿ? ಅಲ್ಲಿ ನೋಡ್ರಿ, ನೆಮ್ಮದಿಯಾಗಿ ಪೂಜೆ ಮಾಡಕ್ ಬಿಡೋದಿಲ್ವಲ್ಲ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಆಸ್ತಿ ಪರಾಶಕ್ತಿ, ಪರಾಶಕ್ತಿ, ಮಹಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಆಸ್ತಿ ಆಸ್ತಿ, ಮಹಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಓಂ ಶ್ರೀಯಂಬಿಕೇ ನಾರಾಯಣಿ ನಮೋಸ್ತುತೆ. ತಟ್ಟೆ ಕೊಡಿ. ಹೆಸರು? ನಕ್ಷತ್ರ? ನಾಮ ನಕ್ಷತ್ರ. ಇವ್ರೆ ನನಗೂ ಒಂದು ಉಪಾಸನೆ ಮಾಡ್ಬೇಡಿ. ರಾಮು. ನಕ್ಷತ್ರ? ಪುನರ್ವಸು. ಸೀತಾ ರಾಮು, ಆಹಾ ಸೊಗಸಾದ ಜೋಡಿ. ಹೂವಿನ ಸೊಗಸು ನಿನಗಾಗಿ, ಈ ಹೂವಿನ ಮೊಗವು ನನಗಾಗಿ. ಹೂವಿನ ಸೊಗಸು ನಿನಗಾಗಿ, ಹೂವಿನ ಮೊಗವು ನನಗಾಗಿ. ಹೂವಿನ ಸೊಗಸು ನನಗಾಗಿ, ಪೂಜೆಗಾಗಿ. ಹೂವಿನ ಸೊಗಸು ನನಗಾಗಿ, ಹೂವಿ ನಿನ್ನ ಪೂಜೆಗಾಗಿ. ತಣ್ಣನೆ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ. ಕರಳಿದ ಕಂಗಳ ಹವಳದ ತುಟಿಗಳ ಸ್ನೇಹವು ನನಗಾಗಿಯೇ. ತಣ್ಣನೆ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ. ಕರಳಿದ ಕಂಗಳ ಹವಳದ ತುಟಿಗಳ ಸ್ನೇಹವು ನನಗಾಗಿಯೇ. ಈಗಲವ ಸುರಿವ ಮಧುರ ನುಡಿಗೆ ಸೋತೆ, ಆಸೆಯ ಕಡಲಾಗಿ ಹೋದೆ. ಹೂವಿನ ಸೊಗಸು ನಿನಗಾಗಿ, ಹೂವಿನ ನಿನ್ನ
ಬರುತ್ತೀರಿ ಬಯಕೆಯು ಕುಣಿದಿರಿ ಚಲುವನೆ ನಾನು ಕಳಸಲು ಕಾಳಲಿ ಜನಕಲು ಕಾತಲಿ ನಾಚುತನ ನೊಂದಿನು ಸನಿಹಕ್ಕೆ ಬರುತ್ತೀರಿ ಬಯಕೆಯು ಕುಣಿದಿರಿ ಚಲುವನೆ ನಾತಾಳನು ಈ ಮನಸ್ಸು ಮನಸ್ಸು ಬೆರೆತು ಹೋದ ಮೇಲೆ ನಾಚಿಕೆ ಮಾತೇ ಕೇಳಿ ಹೂವಿನ ಸೊಗಸು ನನಗಾಗಿ ಹೂವಿನ ಸೊಗಸು ನಿನಗಾಗಿ ಈ ಹೂವಿನ ಮಗು ನನಗಾಗಿ ಹೂವಿನ ಸೊಗಸು ನಿನಗಾಗಿ ಮಂಗಳಾರತಿ ತ್ರಿಪುರ ಸುಂದರಿ ನಾಗಣ್ಣವ್ರೆ ನಿಮಗೆ ಮಂಗಳಾರತಿ ಆಮೇಲೆ ಉಳಿ ಶಕ್ತಿ ಕೈ ಬಿಟ್ಟು ಹೋಗ್ತಾರೆ ಇವರೇ ಅವರ ಮಂಗಳಾರತಿ ಅಂತಾರೆ ಶಕ್ತಿ ಜಗದಂಬಾ ತಾಯಿ ಈ ಊರಲ್ಲೇ ಹುಟ್ಟಿ ಪ್ರತಿ ದಿವಸ ನೀವು ದೇವಸ್ಥಾನಕ್ಕೆ ಬರ್ತೀರಿ ಶಕ್ತಿ ಕೊಡ್ಲಿಲ್ವಲ್ಲಮ್ಮ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಏನೇನೋ ಶಕ್ತಿ ಕೊಟ್ಟು ನನ್ನ ಕಣ್ಣು ಮುಂದೆ ತೋರಿಸ್ತೀಯಲ್ಲ ಜಗದಂಬ ತಾಯಿ la 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 Thank you.
ಏ ದಯಾಲ್, ಏನಾಯ್ತು ನೀನ್ ಮಾಡ್ತಿರೋದು? ರಾಮು, ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನ್ ಶಿಷ್ಯ ಈ ತೈಮೂರ್ ಅನ್ ಫಾಲೋ ಮಾಡ್ಕೊಂಡ್ ಬಂದೆ. ಇದೇನಾ ನೀನ್ ಮಾಡ್ತಿರೋ ರಿಸರ್ಚ್? ಹೌದು, ಸಪ್ತ ಮನುಷ್ಯನಿಗೆ ಜೀವ ಕೊಡಬೇಕು ಅನ್ನೋ ಪ್ರಯತ್ನ. ವಾಟ್? ಸಪ್ತವ್ರಿಗೆ ಜೀವ ಕೊಡ್ತೀಯ ನೀನು? ಜೀವ ಕೊಡಕ್ಕೆ ನೀನೇನ್ ಬ್ರಹ್ಮಾನ? ನೋಡ್ರಿ, ಹುಟ್ಟು ಸಾವು ಮನುಷ್ಯನ ಕೈಲಿದ್ದಿದ್ರೆ ಜನರು ದೇವರನ್ನ ನೆನೆಸ್ತಿದ್ರಲ್ಲ. ನೋಡಪ್ಪ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಅವನು ಮನುಷ್ಯ ಕಣೋ, ದೇವರಲ್ಲ. ರಾಮು, ನಿನ್ ಹಾಗೆ ವಾದ ಮಾಡೋ ಜನ ಹಿಂದೆ ಚಂದ್ರನ್ನ ದೇವರು ಅಂದ್ರು ಬೇಕಾದಷ್ಟು ಕಥೆಗಳನ್ನು ಕಟ್ಟಿದ್ರು. ಆದ್ರೆ ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ತಂದ್ಬಿಟ್ಟ. ಈಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಡಾಕ್ಟರ್ ಟೆಸ್ಟ್ ಟ್ಯೂಬ್ ಬೇಬಿನ ಕಂಡುಹಿಡಿದ್ರು. ಅದನ್ನ ನಿನ್ ಪೇಪರ್ ಓದಿರ್ಬೇಕಲ್ಲ. ಇಷ್ಟ ಯಾಕೆ? ನಮ್ಮ ಭಾರತದಲ್ಲಿ ಹುಟ್ಟಿ ಅಮೆರಿಕಾದಲ್ಲಿ ರಿಸರ್ಚ್ ಮಾಡ್ತಿರೋ ಒಬ್ಬ ಡಾಕ್ಟರ್ ಏನ್ ಕಂಡುಹಿಡಿದ ಯಾರು ಗೊತ್ತಾ? ಜೀವ ಕಣಗಳಿಗೆ ಇಂಜೆಕ್ಟ್ ಮಾಡಿ ಅದರ ಗುಣಾವಶೇಷಗಳನ್ನೇ ಬದಲಾಯಿಸಬಹುದು ಅನ್ನೋದನ್ನ ಕಂಡುಹಿಡಿದ್ರು. ಅವ್ರಿಗೆ ನೋಬೆಲ್ ಪ್ರೈಸ್ ಬಂತು. ಅವ್ರ ವಿಷಯ ಬೇರೆ, ಆದ್ರೆ ನೀನ್ ಏನ್ ಮಾಡ್ತಿದ್ಯಾ? ನಿನ್ ವಿದ್ಯೆನ, ಬುದ್ಧಿನ, ಆಯಸ್ಸನ್ನ ಅನ್ನೆಸರಿ ವೇಸ್ಟ್ ಮಾಡ್ತಿದ್ಯಾ. ಅಲ್ಲೋ, ಸತ್ತವರೆಲ್ಲ ಬದುಕೋ ಆಗಿದ್ರೆ ಹೊಸದಾಗ ಹುಟ್ಟು ಬರೋರಿಗೆಲ್ಲ ಈ ಪ್ರಪಂಚದಲ್ಲಿ ಜಾಗ ಎಲ್ಲಿರ್ತಿತ್ತು? ಅದಕ್ಕೆ ಕಣೋ, ದೇವರು ಹುಟ್ಟು ಸಾವು ಎರಡನ್ನೂ ಗೊತ್ತಾಗಿ ಇಟ್ಟಿರೋದು. ಅಕಸ್ಮಾತ್ ನಮ್ ಡಾಕ್ಟರ್ ಸತ್ತವ್ರನ್ನ ಬದುಕಿಸಿಬಿಟ್ರು ಅಂತ ಇಟ್ಕೊಳ್ಳಿ, ಜನ ಏನ್ ಮಾಡ್ತಾರೆ? ಇವ್ರನ್ನೇ ದೇವರು ಅಂತ ತಿಳ್ಕೊಂಡು ಗುಡಿಯಾಗಿಟ್ಟು ಪೂಜೆ ಮಾಡ್ತಾರೆ. ಹೌದಾ? ಮುಟ್ಟಾಳ ಯಜಮಾನಿಗೆ ಮುಟ್ಟಾಳ ಜವಾನ. ನಮ್ಮ ರಿಸರ್ಚ್ ಅನ್ನೋದು ಒಂದು ಮಹಾಸಾಗರ ಇದ್ದಾಗೆ, ಇವತ್ತು ಅಸಾಧ್ಯ ಅನ್ನೋದನ್ನ ನಾಳೆ ಸಾಧ್ಯ ಮಾಡೋದಕ್ಕೆ ಚಾನ್ಸಸ್ ಇದೆ. ಈಗ ಒಬ್ಬ ಮನುಷ್ಯ ಸತ್ರೆ ಆ ದೇಹದಲ್ಲಿ 6 ಗಂಟೆಗಳ ಕಾಲ ಬಿಸಿ ಇರುತ್ತೆ. ಇದಕ್ಕೆ ರಿಗರ್ ಮಾರ್ಟಿಸ್ ಅಂತೀವಿ ನಾವು. ಅಂತ ದೇಹಗಳನ್ನು ತಗೊಂಬಂದು ಅದಕ್ಕೆ ಜೀವ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದೇ ನನ್ನ ರಿಸರ್ಚ್. ದಯಾಲ್, ರಾಮು, ಸಾಧಾರಣ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡುವಂತ ಡಾಕ್ಟರ್ ನಾನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಏನಾದರೂ ಒಂದು ಹೊಸವನ್ನ ಕಂಡುಹಿಡಿಬೇಕು. ಇದೇ ನನ್ನ ಧ್ಯೇಯ. ಓಕೆ ಮರಿ, ನಿನ್ನ ಇಷ್ಟ, ಬೇಕಾದ ಮಾಡು. ನಿನ್ನ ಹತ್ರ ನನ್ನ ಟೈಮ್ ಎನರ್ಜಿ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಹೋಗ್ತೇನೆ. ಬಾಯ್ ಬಾಯ್ ಬಾಯ್. ಹೆಣ್ಮಕ್ಳು ಮದುವೆ ಅಂದ್ರೆ ಸುಮ್ಮನೆ ಆಯ್ತದ ದಾಸಪ್ಪ? ದೇವಸ್ಥಾನದಲ್ಲಿ ತಾಲಿ ಕಟ್ತೀನಿ ಅಂದ್ರು 1,000 ರೂಪಾಯಿ ಬೇಕಾಯ್ತದೆ. ಹಂಗಂತ ಬೆಳೆದಿರ ಹುಡುಗಿನ ಎಷ್ಟು ದಿನ ಅಂತ ಇಟ್ಕೊಂಡಿರಕಾಯ್ತದ ಹೇಳು. ಅದಕ್ಕೆ ಈ ಸಾರಿ ಸುದ್ದಿ ಮುಗಿತ್ಲು ಮದುವೆ ಮಾಡ್ಬಿಡವ ಅಂತ. ಶಿವಣ್ಣ, ಸೀತಾಗೆ ಗಂಡು ನೋಡಿದ್ದೀಯಾ? ಇನ್ನು ಇಲ್ಲ. ಅದು ಜೀಳೆ. ಇದಕ್ಕೆ ಹೆದರ್ಕೊಂಡ್ಯ ಅಪ್ಪಯ್ಯ? ಅದಿಲ್ಲ, ಮನೆಯಲ್ಲಿಂದ ಇಲ್ಲಿಗೆ ತಪ್ಪಂತ ಬಿಟ್ಬಿಟ್ಟು. ನಿನ್ ಮಗಳಿಗೆ ತುಂಬಾ ಧೈರ್ಯ ಇರೋ ಗಂಡು ನೋಡೋ ಮದುವೆ ಮಾಡಪ್ಪ. ನಿಜ ಕಣಯ್ಯೋ, ನಿಜ. ಅಂಜಪುರ್ಕನ್ ಮದುವೆ ಮಾಡಿದ್ರೆ ಅಲ್ಲಿ ನೋಡಿ ಇಬ್ರು ಒಳಗ ಹಾಕೊಂಡ್ಬಿಡ್ತಾರೆ. ಹಾಕೊಂಡ್ಬಿಡ್ತಾರೆ ಅಪ್ಪಯ್ಯ, ಹೆಂಗಳ ಮಾಡಿ ಅದು ಓಡಿಸ್ಬಿಡಪ್ಪಯ್ಯ. ಆಗ್ಲಿ ಬಿಡವ, ನಾಳೆ ಮದ್ದೊಡಿಸ್ತಾಯ್ತು. ಶಿವಣ್ಣರೇ. ಓಹೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ. ಏನ್ ಇಷ್ಟೂರ? ನಮಸ್ಕಾರ. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಬರೋಣ, ಒಂದ್ ಚೇರ್ ತಗೊಂಡ್ ಬನ್ನಿ. ಏನ್ ಬೇಡಿ, ಇಲ್ಲೇ ಕುತ್ಕೊಳ್ಳೋಣ ಬನ್ನಿ. ಏನ್ ಶಿವಣ್ಣ, ಮೈಗ್ ಹುಷಾರಿಲ್ವಾ? ನನಗೇನಾಗಿದೆ ದಾರಿ? ಮತ್ತೆ ಡಾಕ್ಟರ್ ಬಂದ್ಬಿಟ್ಟವ್ರೆ. ಏನ್ ವಿಷಯ ಕೇಳೋಣ ಬಾ. ನಾನೀಗ ಡಾಕ್ಟರ್ ಆಗಿ ಬಂದಿರ ದಾಸಪ್ಪನವ್ರೆ, ಹೆಂಗ್ ಕೇಳೋದಕ್ ಬಂದಿದ್ದೀನಿ? ಹೆಂಗು ಶಿವಣ್ಣರೇ, ನನಗೆ ಸುತ್ತಿ ಬಳಸಿ ಮಾತಾಡುವಂತ ಅಭ್ಯಾಸ ಇಲ್ಲ. ಇರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನೀಗ ಬಂದಿರೋದು ನಿಮ್ ಮಗಳು ಸೀತನ್ ಕೇಳೋಕೆ. ನಾನಲ್ಲ, ನನ್ನ ಸ್ನೇಹಿತ ರಾಮು. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಅಷ್ಟೇ ಗುಣವಂತ. 10 ಲಕ್ಷ ರೂಪಾಯಿನ ಆಸ್ತಿ ಇದೆ. ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿ ನೋಡ್ಲಿ, ಆಮೇಲೆ ಮುಂದಿನ ಮಾತು. ಆ ಸಂಪ್ರದಾಯ ಎಲ್ಲ ಮುಗಿದೋಗಿದೆ ಅಂದ್ರೆ? ಆ ಹುಡುಗನ್ನ ನಾನೇ ಇಲ್ಲಿ ಕರೆಸಿಟ್ಕೊಂಡಿದ್ದೀನಿ. ನಿಮ್ ಮನೆಯಿಂದ 3ನೇ ಮನೆನೆ ಅವನ ಮನೆ. ಅವನು ಸೀತನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ನಿಮ್ ಮಗಳಿಗೂ ಅವನನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಏನ್ ಶಿವಣ್ಣ, ಡಾಕ್ಟರ್ ಏನೇನೋ ಹೊಸ ಸಮಾಚಾರ ಹೇಳ್ತಾವ್ರಿ. ಸೀತಾ,
சீதா! சீதா! பாய்லி! டாக்டர் ஏன் கேலுத்தா! பெடு! அவர் ஏன் நிஜானா? பெடு! நிஜாப்பா! பரவாயில்லை சீதா, இவர் ஏனோ தெரியல அன்கொண்டிதேனானோ. சீதா என் அறிந்த ஹுடுகினே, ஏனோ தெரியல அன்னதுக்கு. இதெல்லாம் பிரகிருதி சகஜவாத குண, ஸ்வபாவ. நீவும் ஒன்சாரி ராமு நோடுறந்தே. ராமு! பா ராமு, பா. இவனே, சீதேன் ஹுடுக்கும் வந்து ராமு. கேளப்ப அழியந்திரு ஏன் ஹேள்தா இதாரே? மதுவே யாவாக அந்த கேள்த்திதாரே. இவனு புடுகா புடுகி போ அர்ஜென்ட் நகர போ. சிவனரே, முகுர்த்தா யாவாக? சுக்கி முகுத் தக்ஷ்ன இட்கமுடவா. சிதா, நீ தும்பா அத்துஷ்டுவுந்துக்கினி. நீ மனுச்சன்பே, ஒன்றை கண்ட சிற்பிதாக்கினி. அதிக்கே நாவத்து, நீ நம்ம நில்லா அவரு நோடுபேடான் தெளித்து. நம்கள் நோடுபேடான் தெளித்து, அவளை நோடுக்கொண்டு. ஏ சீதா, நீ மண்ணு மண்ணு ஆகிதல்ல, இஷ்டம் தைரியம் ஹேகி பண்ணிருத்து நீங்க? ஏழம்மா, ஏழம். சீதா, யாக்கம்மா, யாக்கந்த கண்ணன் நீரும். அப்பையா, ஏது இல்லை அப்பையா. அம்மா இல்லா அன்ன கொர்த்தை இல்லே, நான் பிருத்தது, நின்னும் தாப்பலும் படுத்திரும், நான் பொண்ணி வந்தேன் அப்பையா. இது நந்தே நம்மா இதே, தந்தியாகவுன் மகல் மாறுபேக்காது கர்த்தவிய மாடித்தினி ஆஸ்டே. அப்பையா. ஏன் கொள்ளி சா? आ केम्पो आसरू बले कुड़ु एस्टो? वन वन डजन कुड़ु इदा? जन्ना पैक माड़ बिड़ो? ओके रड़ी सा? एस्टा है दपा? 5 रुपीस 5 वा? यार सर बले? नानो मदुवे आगो हुड़केगे जवर निम्बुर में चना इतरीले सा இவன் இன்னும் இல்லை இதனா? இல்தே எல்லோத்தானே, பரதேசியாக வந்தா, நம்மூர் சக்தினா லவுமாடி மதுவியாக்தானது. நம்மூர் சக்தி? யார் அது? சிவையனு மகலு, துண்டு மனுகையில்வா. ஓ, சீதானா? ஆ, துள்ள சக்தினா இவன் மதுவியாக்தானது. ஓ, இரியா, அவளு குள்ள சக்தியாதிருனும் வந்தனா சிடிமினி இத்தக்கடம். நந்திபட்டு ஊவரலாகினா அவள் கண்டுகளும் நினச்சுக்கொண்டுரே. ஜீவா பதறுகுட்டுத்தன்னோ. நெருத்துக்குட்டு நித்ர பரல வல்லோ, நித்ர பரலா. ஈ ஐயோக்யா, நம்மூர் சீதான் மதுவியாக்தனா? லோ, இவன் நினைக் கொத்தேனோ? யாக் கொத்தில்லா. அவத் போட்டால் பரவாக உன்கினி கைத்தப் பைத்துவுன் தெளித்தனலா? எஸ்ட் அல்லாக காணத்தே நின்கை? ஹாதலா. ரமு, நீ மாசு தீர்த்தனா? வலையாக்கு ஆசேனே தீர்வைத்து. ஆதரே. ஆதரே? வந்தே வந்த ஆசேதே. இனும். ஏள்ளா? ஆ. அது.
ಬಡ್ಕೊಂಡೆ. ಈ ಮುಖ ಇಟ್ಕೊಂಡು ಹೇಗೋತಿರುತ್ತೆ ಊರಲ್ಲಿ? ಲೇ,
ನಮ್ ಸಾಹುಕಾರ ಮುದ್ದಣ್ಣವರು ಹೇಳಿದ್ದಾರೆ ಈಗಲೇ ಮನೆ ಖಾಲಿ ಮಾಡಬೇಕಂತೆ. ಮಾಡ್ತಾ ಇದ್ರ? ಮಾಡ್ತಿದ್ರೆ ನಾವು ಮಾಡಿಸ್ತೀವಿ. ಏನ್ರ ನೋಡ್ತಾ ಇದ್ದೀರಾ? ತೆಗೆದು ಬಿಸಾಕ ಹೊರಗಡೆ. ಇವತ್ತು ನಮ್ಮ ಆಳುಗಳು ಒತ್ತು ಹೊಡ್ತೀಯ. ಬರೀ ವದಿಗಳೆಲ್ಲ ಯಜಮಾನ್ರೆ, ಸೊಂಟ ಮುರಿಯಂಗ್ ಒತ್ತು ಬಿಟ್ಟ. ಹೋದನ್ ಪಿಂಡಿಗಳ ನಾಚೆ ಆಗಲ್ಲ, ಹೋಗ ನಾಚೆ. ನಾಳೆ ಇನ್ನೇನ್ ಮಾಡ್ತಾನು? ಏನೇ ಹೇಳು ಮುದ್ದಣ್ಣ, ಈ ದೂರಲ್ಲಿ ವದೆ ತಿನ್ಬಾರ್ದಾಗಿತ್ತು. ಎಲ್ಲ ಈ ಗಿರಿಯಪ್ಪನ ಮಾತು ಕಟ್ಕೊಂಡಾಗಿತ್ತು. ನೀವ್ ತಾನೇ ಹೇಳಿದ್ದು ಕುಳ್ ಶಕ್ತಿನ ಕರ್ಕೊಂಡ್ ಬಾ, ಕರ್ಕೊಂಡ್ ಬಾ ಅಂತ. ಕುಳ್ ಶಕ್ತಿ ಕರ್ಕೊಂಡ್ ಬಂದೆ, ಕುತ್ಕೆ ಮುರಿದಲ್ಲೋ. ನನ್ಗೇನ್ ಗೊತ್ತು ಅವನ್ ಬರ್ತಾನೆ ಅಂತ. ಸೌಕರ್ಯ ಸೌಕರ್ಯ, ನಿಮ್ ನೋಡಕ್ಕೆ ಶೂನ್ಯ ಆಗುತ್ತವ್ರೆ. ಬಂತಲ್ಲ ಪಗ್ರಾಚಾರ, ಬಂದ್ ನನ್ ಮಾನ ಕಳಿತಾನೋ ಏನೋ. ಆ ಲಿಂಗನ ಅವನ್ ಬಂದ್ರೆ ನಾ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು, ನಾ ಒಳಗಡೆ ಇರ್ತೀನಿ. ಅದ್ ಹೇಗಾಗುತ್ತೆ? ಅವನ್ ಬರ್ತಿರೋದು ನಿನ್ ನೋಡೋದಕ್ಕೆ, ಇದು ನಿನ್ ಮನೆ, ನಿನ್ ಮುಂದೆ ನಾ ಹಿಂದೆ. ಈ ಬುದ್ಧಿ ಮೊದಲೇ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇಲ್ವಲ್ರು. ನಮಸ್ಕಾರ ಮುದ್ದಣ್ಣವ್ರಿಗೆ. ಓಹೋ ಬರ್ಬೇಕು ಶಿವಪ್ಪನವರು ಬರ್ಬೇಕು. ಎಲ್ರು ಒಟ್ಟಿಗೆ ಇದ್ದೀರಿ, ಒಳ್ಳೇದಾಯ್ತು. ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ. ಓಹೋ ಏನ್ ಮುದ್ದಣ್ಣವ್ರೇ, ಮೂರ್ ಜನನ ಒಟ್ಟಿಗೆ ಮಾತಾಡ್ಕೊಂಡು ಮೀಸೆ ಬಳಸ್ಬಿಟ್ರೇನು? ಹಾಗೇನಿಲ್ಲ ಡಾಕ್ಟ್ರೆ, ನಾವ್ ನಾಲ್ಕ್ ಜನ ಒಂದೇ ನೋಡಿ, ನಾನ್ ಬಿಟ್ಟಿಲ್ಲ, ಅದಕ್ಕೆ ಅವರು ಮಾತಾಡ್ಕೊಂಡು ತೆಗೆದಿದ್ದಾರಷ್ಟೇ. ನಾವೆಲ್ಲ ಒಂಥರ ಸಮತಾವಾದಿಗಳಿದ್ದ ಹಾಗೆ. ಹೌದು ಹೌದು. ಏ ಶಿವಪ್ಪನವರೇ ಬಂದ ಸಮಾಚಾರ? ನಾಡಿದ್ದು ನಮ್ ಸೀತಮ್ಮನ ಮದುವೆ, ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಸಂತೋಷ, ಬಹಳ ಸಂತೋಷ. ಸೀತನ್ ಮದುವೆ ಅಂತ ಗಂಡು ನಮ್ ಡಾಕ್ಟರ್ ಸ್ನೇಹಿತರು ನಮ್ ರಾಮಪ್ಪನವರು. ನಮಸ್ಕಾರ. ಇವ್ರಿಗೆ ನೀವು ದೊಡ್ಡವರು, ದೊಡ್ಡ ಮನುಷ್ಯರು. ನಾವು ಬಂದು ಆಶೀರ್ವಾದ ಮಾಡ್ಬೇಕು. ನೀವೆಲ್ಲ ಖಂಡಿತ ಮದುವೆಗೆ ಬರ್ಬೇಕು. ಬರ್ತೀವಿ ಬರ್ತೀವಿ. ನಾವೇನ್ ಬರ್ತೀವಿ? ಸಂತೋಷ ಸಂತೋಷ. ನೋಡಿ, ನಿಮ್ ಮರ್ಯಾದೆ ಕಳಿಬಾರ್ದು ಅಂತ ವಿಷಯನ ಯಾರಿಗೂ ಹೇಳದೆ ಗೊತ್ತಾಗಿಟ್ಟಿದ್ದೇನೆ. ಇನ್ಮೇಲಾದ್ರೂ ಮನುಷ್ಯರಾಗಿದ್ರೆ ಬತ್ಕೋತೀನ. ಮತ್ತೆ ಹಳೆ ಬುದ್ಧಿನೇ ತೋರಿಸಿದ್ರೆ ಮೀಸೆ ತೆಗ್ದಿದ್ದಲ್ಲ, ತಲೆನೇ ತೆಗ್ದು. ನಮ್ ತಲೆ ತೆಗಿತೀವೋ ನಾವು ನಿನ್ ತಲೆ ತೆಗಿತೀವೋ ಆಮೇಲೆ ಗೊತ್ತಾಗುತ್ತೆ. ನಮ್ ಡಾಕ್ಟರ್ ಹೋಗವ್ರೆ ಕರ್ಕೊಂಡ್ ಬರೋದಕ್ಕೆ, ಇನ್ನೇನ್ ಬಂದ್ ಬಿಡ್ತಾರೆ. ನೀನೇ ವಸಿ ಬಂದವ್ರನ್ನ ಗಮನಿಸು ದಾಸಪ್ಪ. ಆಯ್ತಾಯ್ತಾಯ್ತಾಯ್ತು ಬರೋಣ. ನೀನು ರಾಮು, ಒಳ್ಳೆ ಮದುವೆ ಗಂಡು ಕಣೆಯ, ಶಲ್ಯನ ಬಿಸಾಕಿದ್ದಾನೆ. ರಾಮು ರಾಮು, ರಾಮು
ಸಾವು. ಇಲ್ಲ. ಹೌದು ಸೀತ. ಏನಾದ್ರೂ ಬಾಡಿನ ಬಚ್ಚಿಟ್ಬಿಟ್ನ ಕೋರ್ಟ್ ಪಾಸಿಬಲ್ ಸರ್. ಆಫೀಸರ್, ಫಸ್ಟ್ ಯು ಎಕ್ಸಾಮಿನ್ ದಿ ಸ್ಪಾಟ್ ಅಂಡ್ ದೆನ್ ಟೇಕ್ ದಿ ಫೋಟೋಗ್ರಾಫ್. ಓಕೆ? ಯೆಸ್ ಸರ್. ಇನ್ಸ್ಪೆಕ್ಟರ್, ಇಲ್ಲಿರೋ ಈ ವಾತಾವರಣನೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಹೋರಾಟನೇ ನಡೆದಿರಬೇಕು ಅಂತ ಕಾಣ್ತಾ ಇದೆ. ಯೆಸ್ ಸರ್, ಇಟ್ ಲುಕ್ಸ್ ಲೈಕ್ ದಟ್. ಮಿಸ್ಟರ್ ದಯಾಳ್. ಯೆಸ್ ಇನ್ಸ್ಪೆಕ್ಟರ್. ನಿಮ್ಮ ಸ್ನೇಹಿತರದ್ದು ಯಾವ ಊರು? ಬೀದರ್ ಹತ್ರ, ರಾಮಾಪುರ. ಐ ಸಿ. ಅವ್ರು ಇಲ್ಲಿ ಬಂದು ಸ್ಟೇ ಮಾಡೋ ಕಾರಣ? ಆಸ್ ಮೈ ಗೆಸ್ಟ್. ಅವನು ನನ್ನ ಬಾಲ್ಯ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಇನ್ಸ್ಪೆಕ್ಟರ್. ಅವನಿಗೆ ತಂದೆ ತಾಯಿ ಯಾರು ಇರಲಿಲ್ಲ. ನಾನೇ ಎಲ್ಲ ಆಗಿದ್ದೆ ಇನ್ಸ್ಪೆಕ್ಟರ್. ಇವತ್ತು ಅವನು ಮದುವೆ, ಅದು ನೋಡಿ ಸಂತೋಷ ಪಡಬೇಕು ಅಂತಿದ್ದೆ. ಹೇಗಾಗುತ್ತೆ ಇನ್ಸ್ಪೆಕ್ಟರ್? ಇಟ್ಸ್ ಆಲ್ ರೈಟ್. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ದಯಾ, ನೀವು ಸ್ಟೇಷನ್ ಬಂದು ಒಂದು ಎಫ್ ಐ ಆರ್ ಸ್ಟೇಟ್ಮೆಂಟ್ ಕೊಡಬೇಕು. ಓಕೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಈ ಕಾಟೇಜ್ನ ಸೀಲ್ ಮಾಡಿಡಿ. ಓಕೆ? ಎಸ್ ಸರ್. ಬುದ್ಧಿ ಬುದ್ಧಿ, ಬಂದ್ಬಿಟ್ರಾ? ನಿಮ್ಗೆ ಕಾಯ್ತಾ ಇದ್ದೆ. ಏನ್ ಬೇಡ, ಬೇಗ ಬನ್ನಿ, ನಾ ಹೇಳ್ತೀನಿ, ಬನ್ನಿ ಬನ್ನಿ, ನೀವು ಬನ್ನಿ. ಇಲ್ಲ, ಸ್ನೇಹಿತರು ಯಾರೋ ಸಾಯಿಸಾಕ್ಬಿಟ್ಟಾರೆ ಬುದ್ಧಿ, ಅದಕ್ಕೆ ಹೊತ್ಕೊಂಡ್ ಬಂದ್ಬಿಟ್ಟೆ. ಬೇಗ ಜೀವ ಕೊಡಿ, ಹಿಂಗ್ ಹೊತ್ತು ಮಾಡಿದ್ರೆ ಆಗಿಲ್ಲ, ಬೇಗ ಬದುಕಿಸಿ ಬುದ್ಧಿ. ನೀವೇಂಗ್ ಅಳ್ತಾ ಕುಂತ್ರ ಹೇಳಿ ಬುದ್ಧಿ, ಸತ್ತವ್ರನ್ನೆಲ್ಲ ಬದುಕಿಸ್ತೀನಿ ಅಂತ ಹೇಳ್ತಿದ್ರಿ. ಇವ್ ನಿಮ್ ಸ್ನೇಹಿತರೆ ಸತ್ತಾಗವರೆಲ್ಲ ಬದುಕಿಸಿ. ಬೇಗ ಜೀವ ಕೊಡಿ ಬುದ್ಧಿ, ಜೀವ ಕೊಡಿ. ಸತ್ತವರನ್ನ ಬದುಕ್ಸಕ್ಕೆ ಯಾರಿನೂ ಸಾಧ್ಯ ಇಲ್ಲ ಬೈರುವ. ಸತ್ತವರೆಲ್ಲ ಬದುಕೋ ಆಗಿದ್ರೆ ಈ ಜಗತ್ನಲ್ಲಿ ಹೊಸದಾಗಿ ಹುಟ್ಟೋ ಜನಗಳಿಗೆ ಜಾಗ ಎಲ್ಲಿರುತ್ತೆ ಅಂತ ಅವತ್ ರಾಮ ಕೇಳಿಲ್ವೆ. ಹಂಗಾದ್ರೆ ಬದುಕ್ಸಕ್ ಆಯಕಿಲ್ಲ ಅಂತೀರಾ? ಇದೆಲ್ಲಿತ್ತು ಅಲ್ಲೋ ತಗೊಂಡೋಗಿ ಬಿಟ್ಟು ಬಂದ್ಬಿಡ್ಲಾ? ಬೇಡ ಬೈರುವ, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಕೊಲೆ ಅನುಮಾನ ನಿನ್ನೆಲೆ ಬರುತ್ತೆ. ನಿಜ ಹೇಳಿದ್ರು ನಂಬೋದಿಲ್ಲ. ಒಂದ್ ಕೆಲಸ ಮಾಡು, ನಮ್ ತೋಟದಲ್ಲೇ ಎಲ್ಲಾದ್ರೂ ಒಂದ್ ಕಡೆ ಸಮಾಧಿ ಮಾಡಿ ಇಟ್ಬಿಡು. ಆಗ್ಲಿ ಬುದ್ಧಿ. ಈಗ ಮಾಟಿ ಸಿನ್ ಸೆಟ್ಟಿನ ಆಗಿಲ್ಲ, ಬೇಗ ಆಪರೇಷನ್ ಕರೆಂಗ್ ಮಾಡು. ಹಂಗಾದ್ರೆ ಬದುಕತ್ರ ಬುದ್ಧಿ. ಇಲ್ಲ ಬೈರುವ, ರಾಮು ತುಂಬಾ ಚಾಣ, ಇವನು ಮೆದುಳನ್ನ ತೆಗೆದಿಟ್ರೆ ನಮ್ಮ ರಿಸರ್ಚ್ಗೆ ಅನುಕೂಲ ಆಗುತ್ತೆ. ಬೇಗ ಬೇಗ ರನ್ ಮಾಡು. Mm-hmm.
ಇರ್ತೀನಿ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಇರ್ತೀನಿ. ಸೀತಾ, ನಿನ್ ರಾಮ ಎಲ್ಲೇ ಬರ್ತಾನೆ? ನಿನ್ ರಾಮ ಸತ್ತೋದ ಕಡೆ. ಯಾರು ಹೇಳ್ತಾನೆ ರಾಮ ಸತ್ತೋದ ಅಂತ? ನನ್ ರಾಮ ಸತ್ತಿಲ್ಲ, ಅವನು ಬರ್ತಾನೆ, ಅವನು ಬಂದೇ ಬರ್ತಾನೆ. ನೀವೆಲ್ಲ ಸೇರ್ಕೊಂಡು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ. ನಾನೇನ್ ತಪ್ಪು ಮಾಡಿದೆ ಅಂತ ಅವನ್ ಬರಲ್ಲ, ಅವನ್ ಬರ್ತಾನೆ, ಅವನ್ ಬರ್ತಾನೆ. ಹೌದು ಸೀತಾ, ಹೌದು ಕಂದ, ನಿನ್ ರಾಮ ಬಂದೇ ಬರ್ತಾನಮ್ಮ. ನನ್ ರಾಮ ಬರ್ತಾನಲ್ಲ. ಹೌದಮ್ಮ, ಮತ್ತೆ ಇವರೆಲ್ಲ ಸುಳ್ಳು ಹೇಳ್ತಾರೆ. ಇವ್ರ ಮಾತನ್ನೆಲ್ಲ ನಂಬೇಡಮ್ಮ, ನಂಬೇಡಮ್ಮ. ಶಾಸ್ತ್ರಗಳಲ್ಲಿ ಯಾಕೆ ಮತ್ತೆ ಹೇಳಕ್ಕೆ? ಓ, ಬರ್ತಾರಮ್ಮ, ಬರ್ತಾರೆ, ಬರ್ತಾರ. ಅಪ್ಪಯ್ಯ, 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 ಎದ್ದಳಪ್ಪಯ್ಯ ಹೋಗೋಣ, ಎದ್ದಳಪ್ಪಯ್ಯ. ಶಿವಣ, ಶಿವಣ, ಮಾತಾಡಪ್ಪ, ಶಿವ, ಶಿವ, ಶಿವ. ಅಪ್ಪಯ್ಯ, 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 ಅಪ್ಪಯ್ಯ. ಇನ್ನೆಲ್ಲಿ ಅಪ್ಪಯ್ಯನಪ್ಪ? ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು. ಲೋ ಮುದ್ದಣ್ಣ, ಲಿಂಗಣ್ಣ, ನೀವೆಲ್ಲ ಇಲ್ಲೇ ಇದ್ರೋ? ಮುಳುಗೋಯ್ತಲ್ರೋ, ಮುಳುಗೋಯ್ತು. ಏನ್ ಮುಳುಗೋಯ್ತು? ಇವರಿಗೆ ಹಾರ್ಟ್ ಫೇಲ್ ಆಗಿ ಸತ್ತೋಗ್ಬಿಟ್ಟಂತೆ. ನೆಗೆದು ಬಿಡ್ಲಿ ಬಿಡ. ಪುಣಿ ಶಕ್ತಿ ಹುಚ್ಚಿಟ್ಟಾಗ ಆಡ್ತಿದ್ದಾಳೆ ಕಣೋ. ಅಲ್ಲ ಕಣ, ಅವಳು ಹುಚ್ಚಿಡಿದ್ರೆ ನಿನಗೆ ಹುಚ್ಚಿಡ್ದಾಗ ಆಡ್ತಿದ್ಯಾ? ನಾನು ಅವಳ ಎಷ್ಟೊಂದು ಪ್ರೀತಿ ಮಾಡಿದ್ದೆ. ಕಂಡ್ಕೊಂಡವ್ರಮೇಲೆಲ್ಲ ಪ್ರೀತಿ ಇಡ್ತೇನೆ ನನ್ ಮಗನಿಂದ. ಅದು ಬೇರೆ, ಈಗ ನನ್ ಪುಣಿ ಶಕ್ತಿ ಗತಿ ಏನ? ಅವ್ರ ಅಪ್ಪ ಸತ್ತದ ಭ್ರಮೆ, ನಾಳೆ ಸರಿ ಹೋಗ್ತಾಳ ಬಿಡು. ಸರಿ ಹೋಗ್ತಾಳೆ. ನಗಣ, ಅವ್ರ ಅಪ್ಪ ಸತ್ತಿದ್ದು ನಮ್ಗೊಂದ್ ರೀತಿ ಒಳ್ಳೇದೇ ಆಯ್ತು. ಇನ್ ಮೇಲೆ ಒಂಟಿ ಹೆಣ್ಣು ನಮಗ್ ಸುಲಭವಾಗಿ ಸಿಗ್ತಾಳೆ. ಹಾಗಾದ್ರೆ ಪರ್ಮಿಟ್ ಮಾಡ್ಕೊಳ್ಳ, ಮುಂದಕ್ಕೆ ಯೋಚನೆ ಮಾಡೋಣ. ಮೊದ್ಲು ಶಿವನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೊಡಿ ಒಂದ್ ಪೆಗ್ಗು. ಶಿವನ ಆತ್ಮಕ್ ಶಾಂತಿ ಸಿಗದಪ್ಪ. ಬಂದ್ಬಿಟ್ರ ನೋಡ, ನನ್ ರಾಮನೇ ಬಂದಿಲ್ಲ. ಮಾರ್ತ ಟೈಮ್ ನೀರ್ ಹೋಗ್ತಾ ಇದಲ್ಲ, ನನ್ ರಾಮ ಬಂದ. ಹೀಗೆಲ್ಲ ಮಾತಾಡ್ತೀಯ, ಬರೋ ಮನೆಗೆ ಹೋಗೋಣ. ನಾ ಬರಲ್ಲ, ನನ್ ರಾಮ ಬರ್ತಾನೆ, ಬಂದ ಮದ್ವೆ ಆಗ್ತಾನೆ. ನನ್ ಮಾತು ಕೇಳ ಸೀತ, ಅವನ್ ಮತ್ತೆ ಬರೋದಿಲ್ಲ ಕಣೆ. ನಿನ್ ರಾಮ ಸತ್ತು ಹೋದ ಕಣೆ. ನನ್ ರಾಮ ಸತ್ತಿಲ್ಲ. ಬಂದೆ ಬರ್ತಾನೆ ರಾಮ, ಬಂದೆ ಬರ್ತಾನೆ. ಬಂದ ಬಡನಿಗೆ ಸೀತೆ ತಂದು ರಾಣಿ ಎನ್ನುತ್ತಾನೆ. ತಾಳಿಯ ತರ್ತಾನೆ, ಚಿನ್ನದ ಬಳೆಗಳ ತರ್ತಾನೆ. ಮದುವೆಯಾಗಿ ತನ್ನ ಮನೆಗೆ ಬಾರಿ ಎನ್ನುತ್ತಾನೆ.
ಕೋಣಿಯೇಕೋ ನಿಂತ ಕುಂಭಕರ್ಣ ಬಂದ ರಾವಣಗೇಕೋ ಅಲ್ಲಿ ನಿಂತ ಕುಂಭಕರ್ಣ ಬಂದ ರಾವಣಗೇಕೋ ಅಲ್ಲಿ ನಿಂತ ಆಂಜನೇಯನು ಜಿಗಿದು ಬಂದ ಇನ್ನಾಯಿತು ಗೋವಿಂದ 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 ಬಂದೇ ಬರ್ತಾನೆ ರಾಮ ಬಂದೇ ಬರ್ತಾನೆ ಬಂದ ಬಡನಿಗೆ ಸೀತೆ ತಂದು ಡಾಕ್ಟರ್ ನನ್ನ ರಾಮ ಅಲ್ಲಿ ನನ್ನ ರಾಮ ಅಲ್ಲಿ ಡಾಕ್ಟರ್ ನಮ್ಮಲ್ಲಿದ್ದಾನಮ್ಮ ನಿಜವಾಗ್ಲೂ ನಿಜವಾಗಿ ತಕ್ಷಣ ನೀನು ಕರ್ಕೊಂಬಂದ ಬಾ ಹೋಗೋಣ ನನ್ನ ರಾಮ ಇವ್ರ ಮನೇಲಿದ್ದಾನಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಮದುವೆ ಬರೋದು ಮರಿಬೇಡಿ ನಾನು ಬರ್ತೀನಿ ನನ್ನ ರಾಮ ಇದ್ದಾನಂತೆ ಏನೋ ಬಂದಲ್ಲ ನಮ್ಗೆ ವಿಲನ್ ಬಂದಂಗೆ ರಾಮನ್ ತೋರಿಸ್ತೀವಿ ಅಂತ ನಾವೇ ಕರ್ಕೊಂಡು ಹೊರಟೋಗಿದ್ರೆ ಸುಲಭವಾಗಿ ಆಗ್ಬಿಡ್ತಾಯ್ತು ನಮ್ ಕೆಲಸ ಹೇ ಈಗಲೂ ಏನ್ ಕಾಲ ಮಿಂಚಿಲ್ಲ ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳೆ ನಡೆಯಲ್ಲ ಚಲ್ ಚಲ್ ಬರ್ತಾನಮ್ಮ ಡಾಕ್ಟ್ರೆ ನನ್ ರಾಮು ಇಲ್ಲಿ ಮತ್ತೆ ನೀನ್ ಕೂತ್ಕೋತೀಯ ರಾಮು ನೀನ್ ಕೂತ್ಕೊಂಡ್ರೆ ಬರ್ತಾನೆ ಸೀತ ನಾನು ಮಾತು ಹೇಳ್ತೀನಿ ಸಮಾಧಾನವಾಗಿ ಕೇಳ್ತೀಯಮ್ಮ ನನ್ ಮೇಲೆ ನಿನ್ ನಂಬಿಕೆ ಇದೆ ತಾನೆ ನನ್ ರಾಮು ಇಲ್ಲಿ ಅದನ್ನ ಹೇಳೋದಕ್ಕೆ ನಾನು ನಿನ್ನೆ ಇಲ್ಲಿ ಕರ್ಕೊಂಬಂದೆ ನಿನ್ ರಾಮು ಸತ್ತೋದಮ್ಮ ನೀವೆಲ್ಲ ಸೇರ್ಕೊಂಡು ಮೋಸ ಮಾಡ್ತಾ ಇದ್ದೀರ ನನ್ ರಾಮು ಏನು ಸತ್ತಿಲ್ಲ ನಾನು ಸುಳ್ಳು ಹೇಳ್ತೇನೆ ಖಂಡಿತ ರಾಮು ಸತ್ತೋದ ಅಯ್ಯೋ ಪಾಪಿ ಸತ್ತಿರೋದು ನನ್ ರಾಮ ಅಲ್ಲ ಸೀತಾ ಬದುಕಾಕಿಲ್ಲವರ ಬದುಕ್ತಾಳೆ ಆದ್ರೆ ಏನ್ ಪ್ರಯೋಜನ ಯಾಕೆ ಬುದ್ಧಿ ಹಂಗಂತೀರಾ ಮೆಂಟಲ್ ಶಾಕ್ ಆಗಿ ಬುದ್ಧಿ ಭ್ರಮಣೆ ಆಗಿದೆ ಈಕೆ ಬದುಕಿದ್ರು ನೋಡ್ಕೊಳ್ಳೋರು ಯಾರಿದ್ದಾರೆ ಭೈರವ ನೀವ್ ಹೆಂಗ ಅಂದ್ಬಿಟ್ರೆ ಹೆಂಗ್ ಬುದ್ಧಿ ಸತ್ಯ ಸಂಪಿಗೆ ಮರ ಆಗಿರೋ ನಿಮ್ ಸ್ನೇಹಿತರ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವ್ರ ಹೆಂಗಾದ್ರೂ ಮಾಡಿ ಈ ಅಮ್ಮನ್ನ ಬದುಕಿಸಿ ಬಹಳ ಹಂಗ್ ಮಾಡಿ ಬುದ್ಧಿ ನಾನೇನ್ ಮಾಡ್ಲಿ ಭೈರವ ಬರ್ತಾನೆ ರಾಮ ಭೈರವ ಬುದ್ಧಿ ಆಪರೇಷನ್ ಕರೆಕ್ಟ್ ಮಾಡಿ ಸರಿ ಬುದ್ಧಿ
ರಾಮು ಸಿದ್ದಾಪುರಕ್ಕೆ ಹೋದ್ಮೇಲೆ ಮತ್ತೆ ಅವನ ಊರು ವಾಪಸ್ ಬರಲಿಲ್ಲ ಅಂತ ನ್ಯೂಸ್ ಬಂದಿದೆ. ಅಂದ್ಮೇಲೆ ರಾಮು ಸತ್ತಿದ್ದು ನಿಜ ಅಂತ ಆಯ್ತಲ್ಲ? ಸತ್ತಿದ್ದು ನಿಜ ಆದ್ರೆ ಹೆಣ ಏನಾಯ್ತ? ಅದೇ ಗೊತ್ತಾಗ್ತಾ ಇಲ್ವಲ್ಲ, ಬಹಳ ವಿಚಿತ್ರವಾದ ಕೇಸ್ ಇದು. ವೆರಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ರಾಮು ಮರ್ಡರ್ ಬಗ್ಗೆ ಏನಾದರೂ ತಿಳಿತಾ? ನೀವು ಸಹಾಯ ಮಾಡಿದ್ರೆ ತಿಳಿಯುತ್ತೆ. ನಾನು ಸಿಐಡಿ ಅಲ್ಲ ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ಡಾಕ್ಟರ್, ನಂದೊಂದು ಪ್ರಶ್ನೆ. ರಾಮು ಸತ್ರೆ ಅವನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಸೇರುತ್ತೆ? ಸೇವಾ ಸದನಕ್ಕೋ, ಅನಾಥಾಶ್ರಮಕ್ಕೋ, ಗುಡಿಗೋ? ಯಾಕೆಂದ್ರೆ ಅವ್ರ ತಂದೆ ಸಾಯೋಕ್ ಮುಂಚೆ ಅಚ್ಚುಕಟ್ಟಾಗಿ ವಿಲ್ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಆಸ್ತಿಗೋಸ್ಕರ ಯಾರು ಕೊಲೆ ಮಾಡಿರೋಕ್ ಸಾಧ್ಯವಿಲ್ಲ ಅಲ್ವೇ ಡಾಕ್ಟರ್? ಆಸ್ತಿಗೋಸ್ಕರ ಕೊಲೆ ಮಾಡಿರೋಲ್ಲ, ದ್ವೇಷಕ್ಕೂ ಕೊಲೆ ಮಾಡಿರೋಲ್ಲ, ಯಾಕೆಂದ್ರೆ ರಾಮು ಅಜಾತ ಶತ್ರು. ಡಾಕ್ಟರ್, ನನ್ಗನ್ಸುತ್ತೆ ರಾಮು ಸತ್ತಿಲ್ಲ, ಬದುಕೇ ಇರಬೇಕು. ಹಾಗಾದ್ರೆ ನನಗೆ ಹುಚ್ಚಿಡ್ದಿರ್ಬೇಕು ಅಂತ ಕಾಣಿಸುತ್ತೆ. ಯಾಕೆ? ಯಾಕೆಂದ್ರೆ ರಾಮು ಸತ್ ಸುದ್ದಿನ ನಾನ್ ತಾನೇ ನಿಮಗೆ ತಿಳಿಸಿದ್ದು. ಓಕೆ, ಸೀತೆ ಅಲ್ಲಿದ್ದಾಳೆ, ಲ್ಯಾಬೊರೇಟರಿನಲ್ಲಿದ್ದಾಳೆ. ನಾನು ನೋಡ್ಬೋದಾ? ಬೈ ಆಲ್ ಮೀನ್ಸ್ ಬನ್ನಿ ಬನ್ನಿ. ಮಿಸ್ಟರ್ ದಯಾ, ನಿಮ್ದು ಇಷ್ಟು ದೊಡ್ಡ ಮನೆ ಇರುವಾಗ ನಿಮ್ ಸ್ನೇಹಿತರ ಮುದ್ದಣ್ಣನ ಕಾಟೇಜ್ನಲ್ಲಿ ಯಾಕೆ ಇಲ್ಕೊಂಡಿದ್ದು? ಅದು ಅವನ ಗ್ರಹಚಾರ. ಈ ಮನೆ ಅವನಿಗೆ ಮ್ಯೂಸಿಯಂ ಇದ್ದಾಗಿತ್ತಂತೆ. ಪೇಂಟಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಬರೋದಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಕಾಟೇಜ್ ಹೋದ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಲ್ಲೊಂದು ಕೊಲೆ ನಡೆದಿದೆ, ಅದಕ್ಕೆ ಬೇಕಾದ ಎವಿಡೆನ್ಸು ಸಿಕ್ಕಿದೆ. ನೋಡಿ ಇನ್ಸ್ಪೆಕ್ಟರ್, ಕೊಲೆ ಆದ ಸುದ್ದಿ ಕೊಟ್ಟವರು ಡಾಕ್ಟರ್, ಆಮೇಲೆ ಹೆಣ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್. ಅಂದಮೇಲೆ ಇದರಲ್ಲಿ ಡಾಕ್ಟರ್ ಕೈವಾಡ ಯಾಕಿರಬಾರದು? ಅದು ಹ್ಯಾಂಗ ಸಾಧ್ಯ? ಅವರಿಬ್ಬರು ಪ್ರಾಣ ಸ್ನೇಹಿತರು. ಆದ್ರೂ ಅವ್ರ ಮೇಲೆ ನಾವೊಂದು ಕಣ್ಣಿಟ್ಟೇ ಇದ್ದೀವಿ. ಇನ್ಸ್ಪೆಕ್ಟ್ರೆ, ಶಿವಯ್ಯನ ಮಗಳು ಸೀತಾನ ಡಾಕ್ಟರ್ ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಏನು, ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಡು ಬಂದೆ. ನನಗೆ ಅನ್ಸತ್ತೆ ಅವನು ಮೊದಲೇ ಪಟ್ಟಣದ ಹುಡುಗ ಚೋಟಿಲಾಲ, ಮುತ್ತಾದ ಹಳ್ಳಿ ಹುಡುಗಿ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತಾನೆ, ಏನೋ ಹುಡುಗ ಚೇಷ್ಟೆ ಮಾಡಿದಾನೆ, ಮದುವೆ ಅನ್ನೋ ಜವಾಬ್ದಾರಿ ಅವ ಬಿತ್ತು ಮತ್ತೆ ಎಲ್ಲ ಹೊಟ್ಟೋಗಿದ್ದಾನೆ. ಯಾಕೆ, ಅವನಿಗೆ ಮದುವೆ ಇಷ್ಟ ಇರ್ಲಿಲ್ವೇನು? ನನಗನಿಸಿದ್ದಾನೆ ಅಂತೆ, ಅವನ ಮನಸ್ಸು ನಾನೇ ತಿಳ್ಕೊಳ್ಕೋದೆ. ನೋಡಿ ಇನ್ಸ್ಪೆಕ್ಟರ್, ರಾಮು ಇದ್ ಕಾಟೇಜ್ ನಂದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ತರಲೆ ತಾಪತ್ರ ಎಲ್ಲ ಮುಗಿದಿದ್ರೆ ದಯವಿಟ್ಟು ನನ್ನ ಮನೆ ಬಿಟ್ಕೊಟ್ಬಿಡಿ. ಡೆಫಿನೆಟ್ ಆಗಿ, ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ, ಮುಗಿದ ತಕ್ಷಣ ಕೀ ಕೊಟ್ಟು ಕಳಿಸ್ತೇನೆ. ಆದಷ್ಟು ಬೇಗ ಕೊಟ್ಟು ಕಳಿಸಿ. ಆಗ್ಬೋದು, ನಾನು ಬರ್ತೀನಿ. ಆಯ್ತು ಆಯ್ತು.
ಸಮಾಧಾನ ಮಾಡ್ಕೊ. ಎಲ್ಲ ಹೇಳ್ತೀವಿ ರಾಮು. ದೇಹ ಈ ಮಣ್ಣಲ್ಲಿ ಸೇರಿದೆ, ಅವನ ಮೆದುಳು ನಿನ್ನಲ್ಲಿ ಸೇರಿದೆ. ಎಂತ ಕೆಲಸ ಮಾಡ್ಬಿಟ್ಟೆ? ಭಾವನೆಗಳೆಲ್ಲ ರಾಮದು, ಆಕಾರ ಮಾತ್ರ ಸೀತಾದು. ಈ ಅವತಾರದಲ್ಲಿ ನನ್ ಏನ್ ಮಾಡು ಅಂತೀಯ? ನನ್ ಏನ್ ಮಾಡು ಅಂತೀಯ? ತಯಾ ತಯಾ ಹೇಳು, ನಾನ್ ಯಾಕೆ ಹೀಗ್ ಮಾಡಿದೆ? ನನ್ ಯಾಕೆ ಸ್ಥಿತಿಗೆ ತಂದೆ ತಯಾ? ರಾಮು, ನಿನ್ ನೆನಪು ಸದಾ ನನ್ನ ಹತ್ರ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಹೀಗ್ ಮಾಡಿದೆ. ಈಗ ನೀನೇ ಸೀತಾ, ನೀನೇ ರಾಮು. ಹೇಳು ರಾಮು, ಹೇಳು ರಾಮು, ನೀನು ಕೊಲೆ ಯಾರು ಮಾಡಿದ್ರು? ಹೇಗೆ ಮಾಡಿದ್ರು? ಕ್ಷಮಿಸ್ಕೋ, ಕಮಾನ್. ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿನ್ನ ಮದುವೆ ಮಂಟಪ ಕರ್ಕೊಂಡು ಹೋಗಕ್ಕೆ ಬಂದಿದ್ದೆ, ಕ್ಷಮಿಸ್ಕೋ, ಕಮಾನ್ ರಾಮು, ಪ್ಲೀಸ್. ಆತಿ ಸಾಕು ಬಂದಿದ್ದೆ, ಕ್ಷಮಿಸ್ಕೋ ರಾಮು. ಅವತ್ತು ಮದುವೆ ದಿವಸ ಯಾರು ನೀವು? ಮೃತ್ಯು ಯಾರು ಕಳಿಸಿದ್ರು ಅದನ್ನ ನಾನು ತಿಳ್ಕೋಬೇಕಾಗಿಲ್ಲ. ಓ, ರಹಸ್ಯನಾ? ಹೇಳ್ತೇನೆ, ಮುದ್ದಣ್ಣ, ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಹಣ ಕೊಟ್ಟು ನಿನ್ನ ಕೊಲೆ ಮಾಡಕ್ ಹೇಳಿದ್ರು. ಯಾಕೆ? ಅವ್ರನ್ನ ನೀನು ಅವಮಾನ ಮಾಡಿದಂತೆ, ಅದಕ್ಕೋಸ್ಕರ. ಕಿನ್ನರ ನೀನು? ಹಾಗ ಅಂತಾರೆ. ಹಣಕ್ಕಾಗಿ ಮನುಷ್ಯನ್ ಕಲ್ತೀಯ, ನಾಚಿಕೆ ಆಗಲ್ಲ ಕೇತ. ಇದೇ ಕೊನೆ, ಇನ್ನಲ್ಲಿ ಕೆಲಸ ಮಾಡಬೇಡ. ಔಟ್, ಗೆಟ್ ಔಟ್. ಗುಡ್ ಬೈ. ರಾಮು, ಆ ಮುದ್ದನ ನಾಗಣ್ಣವರು ನೀನ್ ಕೊಲೆ ಮಾಡೋದು ಕಾರಣ ಏನು? ನಾಲ್ಕು ಜನನು ಸೇರ್ಕೊಂಡು ನನ್ನ ಸೀತನ ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿ ಕೆಟ್ಟ ಪ್ರಯತ್ನ ಮಾಡಿದ್ರು. ಆಗ ನಾನು ಒಬ್ಬೊಬ್ಬನಿಗೂ ಬದ್ಧ ಬುದ್ಧಿ ಕಲಿಸಿದೆ. ಅದೇ ದ್ವೇಷದಿಂದ ಅವರು ನನ್ನ ಕೊಂದು ಅವ್ರ ತಾಯಿ ತೀರಿಸ್ಕೊಂಡ್ರು. ನನ್ನ ಸೀತನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಚಂಡಾಲ್ರು ಮಣ್ಣಪಾಲ್ ಮಾಡ್ಬಿಟ್ರು ದಯಾಳ್, ಮಣ್ಣಪಾಲ್ ಮಾಡ್ಬಿಟ್ರು, ಮಣ್ಣಪಾಲ್ ಮಾಡ್ಬಿಟ್ರು ದಯಾಳ್. ರೂಪವೇ ನನ್ನ ಬಾಳಿನ
ಪ್ರೀತಿಯಾದ ಅನುಬಂಧವು ತಂದಾನಂದವು ಇರುತ್ತವೆ. ಸಂಜೆಯ ಸೊಬಗೆ ಚೆಲುವಾಗಿ ಹುಣ್ಣಿಮೆ ಕಂಗಣ ಬೆಳಕಾಗಿ ಅರಳಿದ ಮಲ್ಲಿಗೆ ನಗುವಾಗಿ ಬಳಿ ಬಂದಿತ್ತು ಏನು ನನಗಾಗಿ ಬಳಿ ಬಂದಿತ್ತು ಏನು ನನಗಾಗಿ ಅನ್ನಿ ಬಾಳಿನ ನಂದಾದೀಪವು ಇದು ನೂರಾರು ಜನುಮದ ಅನುಬಂಧವು ತಂದಾನಂದವು ತೀರುಪವು. ಜೂಲಿಯತ್, ಲೈಲಾ, ಮಜ್ನು ಅಂತ ಮಹಾ ಅಮರ ಪ್ರೇಮಗಳ ಕಾವ್ಯಗಳನ್ನೆಲ್ಲ ಓದಿದ್ದೀನಿ. ಆದ್ರೆ ಆ ಕವಿ ಪ್ರೇಮಿಗಳ ದೇಹ ಬೇರೆ ಬೇರೆ ಆದ್ರೂ ಮನಸ್ಸು ಒಂದೇ ಅಂತ ಬದ್ಧ. ಆದ್ರೆ ನೀನು, ನನ್ನ ಈ ಜೀವನದಲ್ಲಿ ದೇಹಗಳು ಎರಡು ಒಂದು ಅಂತ ಮಾತು ತೋರಿಸ್ಬಿಟ್ಟೆ. ಇದೇನು ನಿನ್ ವೇಷ? ಮಾಮೂಲು ವೇಷ. ಈ ವೇಷದಲ್ಲಿ ಹೊರಗಡೆ ಹೋದ ಜನ ಏನಂತ ಗೊತ್ತೇನೋ? ಹುಚ್ಚಿ ಅಂತಾರೆ, ಹಂಗ್ಲಿ ಬಿಡು. ದಯಾ, ಈ ಹುಚ್ಚಿ ವೇಷದಲ್ಲೇ ಆ ಒಬ್ಬೊಬ್ಬ ಚಂಡಾಲ ಮೇಲೂ ನನ್ನ ಕೈ ತೀರ್ಸ್ಕೊತೀನಿ. ತಪ್ಪು ರಾಮು, ತಪ್ಪು. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸೋದು ಕಾನೂನು ನಾವಲ್ಲ. ಎಸ್ ಎಸ್, ಅದ್ ನನಗೂ ಗೊತ್ತಿದೆ ಮರೆ. ಆದ್ರೆ ಅವರೇ ಕೊಲೆಗಾರರು, ಅಪರಾಧಿಗಳು ಅಂತ ಹೇಳೋರು ಯಾರು? ಅದನ್ನ ಹೇಳಿದ ತಾನೇ ಕೇಳೋರು ಯಾರು? ನಾನು ನಾನು ಹೇಳ್ತೀನಿ. ನೀನ್ ಹೇಳ್ತೀಯಾ? ನೀನ್ ಹೇಳಿದ್ರೆ ಕಾರು ನಂಬಿಡ್ತಾ? ಇದಕ್ಕೆ ಆಧಾರ ಏನಿದೆ? ಡಾಕ್ಟರ್ ದಯಾ ಡೆಡ್ ಬಾಡಿನ ಹೈಡ್ ಮಾಡ್ದೆ ಅಂತ ಮೊದಲು ನಿನ್ನ ಜೈಲಿಗೆ ಹಾಕ್ತಾರೆ. ನಾನ್ ಸೀತಾ ಅಲ್ಲ ರಾಮು ಅಂತ ಹೇಳಿದ್ರೆ ನನಗೆಲ್ಲ ಹುಚ್ಚಿಡ್ದಿದೆ ಅಂತ ಹುಚ್ಚ ಆಸ್ಪತ್ರೆ ಕಳಿಸ್ತಾರೆ. ಆಮೇಲೆ ಏನಾಗುತ್ತೆ? ಆ ಚಂಡಾಲ್ ನನ್ನ ಸೀತನಂತ ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡ್ತಾರೆ. ಇದೆಲ್ಲ ನಡಿಬೇಕು ಅಂತೀಯ? ಅಂತವ್ರ ಮೇಲೆ ತೀರ್ಕೋಬೇಡ ಅಂತೀಯ? ಕಾನೂನು ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಮರಿ. ಆ ಒಬ್ಬೊಬ್ಬ ದ್ರೋಹಿಗಳ ಮೇಲೆ ನನ್ನ ಸೇ ತೀರ್ಸ್ಕೊಂಡು ಆಮೇಲೆ ನಾನೇ ಕಾನೂನು ಶರಣಾಗ್ತೀನಿ. ದಿಸ್ ಇಸ್ ಮೈ ಡಿಸಿಷನ್. ಅವಸರ ಪಡ್ಬೇಡ ರಾಮು, ಈ ವೇಷದಲ್ಲಿ ನೀನು ಹೇಗೆ ಸೇರಿ ತೀರ್ಸ್ಕೊತೀಯ? ಜಸ್ಟ್ ವೇಟ್ ಅಂಡ್ ಸೀ ಮರಿ. ಈ ಸೀತಾರಾಮು ಒಬ್ಬೊಬ್ಬನ ಮೇಲೆ ಹೇಗೆ ಸೇರಿ ತೀರ್ಸ್ಕೊತಾರೆ ಅಂತ ನೋಡ್ತಾ ಇರು. ಬಾಯ್ ಬಾಯ್. ಸೀತವ್ವ, ನಾನು ಸೀತಾ ದಾಸಪ್ಪ. ಸರಿ, ನಾ ಸೀತಾ ಅಲ್ಲ, ರಾಮು. ರಾಮು ರಾಮು ದಾಸಪ್ಪ. ಈ ಹುಡುಗಿ ಹುಚ್ಚು ಅಂತೀಯಲ್ಲಪ್ಪ, ಈ ಹುಚ್ಚೆಲ್ಲ ಕಣಪ್ಪ ಇದು. ಸತ್ತೋದ್ನಲ್ಲ ರಾಮು, ಅವನ್ ದೆವ್ವ ಹಿಡ್ಕೊಂಡ್ಬಿಟ್ಟ ಕಣ. ನಿಜ ಕಣ್ಬೋರೋ ನಿಜ. ಏ ಸರಿ ಮಾಡ್ರ ಎಲ್ಲ. ಏ ಸೀತ ಕಣ್ರು, ಹಾ ಎಲ್ಲಿ 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 ಇದಳ? ಇಲ್ಲಿ ಬಾಂಬೆ ಕಣ. ಬಾಂಬೆ ಆದ್ರೆ ಕಮಂಗಿ ನೋಡು ಎಷ್ಟು ಮುದ್ದಾಗಿದ್ದಾಳೆ. ಹುಚ್ಚಿ ಇವಳು, ಹುಚ್ಚಿ ಆದ್ರೆ ಒಳ್ಳೆ ಪರಂಗಣಿ ತೆಗಿದಾಳೆ. ಅದಕ್ಕೆ ಕಂಡ್ರು ನಮ್ ಸಾಹುಕಾರ ಮೇಲೊಂದು ಕಣ್ಣಾಕಿರೋದು.
ಏನ್ರಲ್ಲ ಯಾರನ್ನ ಕೇಳಿ ಒಳಗಡೆ ನುಗ್ಗಿದ್ರು? ನಮ್ಮ ಸಾಹುಕಾರ ಮನೆಗೆ ನಾವು ಬರೋದಕ್ಕೆ ಯಾರನ್ನೇನೆ ಕೇಳಬೇಕು? ನನ್ನ ಕೇಳ್ಬೇಕು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನಮ್ಮ ಸಾಹುಕಾರ ಹೇಳಿದ್ದಾರೆ ಮನೆ ಸಾಮಾನ್ ಎಲ್ಲ ಸರಿ ಮಾಡಿ ಬೇಗ ಹಾಕೊಂಬ ಅಂತೇಳಿ. ನಾನ್ ಹೇಳ್ತಾ ಇದ್ದೀನಿ ಮರ್ಯಾದೆಗೆ ಆಚೆ ಹೋಗ್ರು ಅಂತ. ಏ ಸೀತಾ, ಹೆಂಗಿದೆ ನಿನ್ನ ಮೈಗೆ? ಲೇ ಬಕ್ರ, ನಾನ್ ಸೀತಾ ಅಲ್ವೋ, ರಾಮ್. ರಾಮು ಅಂತ ಯಾವ ರಾಮನಪ್ಪ? ಯಾಕ ಕೊಡ್ತಾರೆ? ಏನ್ ಗಲಾಟೆ? ನನ್ನ ನೋಟ್ಸ್ಗ್ ಬಂದ್ರು, ನಾನೇ ಓಡಿಸ್ಬಿಟ್ಟೆ. ಯಾಕೆ? ಕಾಟೇಜ್ ಖಾಲಿ ಮಾಡ್ಬೇಕಂತೆ. ಏನೋ ಮರಿ, ಇದೆಲ್ಲ ಅಸಖ್ಯ, ಬಿಸಾಕು. ಇರ್ಲಿ ಬಿಡ, ಇಟ್ಸ್ ಮೈ ಹ್ಯಾಬಿಟ್. ಕಮಾನ್ ಸೀತಾ, ನಿಮ್ಮನ್ನ ಒದ್ದು ಕಳ್ಸದ್ಲ? ಒಂದು ವದ, ಒಂದು ಭೂತ. ಬೀದಿಗೆ ಬಂದ್ ಬಿದ್ವಿ. ನನ್ನ ಮಕ್ಕಳ ಗಂಡಸ್ರ ನೀವು? ನಮ್ಮನ್ನ ಅಂತೀರ? ನೀವೊಂದ್ಸಲ ಹೋಗಿ ನೋಡಿ, ಗೊತ್ತಾಗತ್ತೆ. ಹೆಣ್ಣ ಅವಳು ರಾಕ್ಷಸಿ. ದಾಂಡಿಗೆ ನನ್ನ ಮಕ್ಕಳ ಅಲ್ಲಿ ವದಿಗಳು, ಇನ್ನು ಬೈಗಳು. ನಾವು ಸೀತಾ, ನಾವು ನಾಗಣ್ಣ. ನಾವು ನೀವು ಅಂದ್ರೆ? ನಾನು ಆವಂತಿ ಸರ್ ನಾಗಣ್ಣ. ತಿಂಬರ್ ಯಾರು? ಮುದ್ದಣ್ಣ. ಎಲ್ಲ ಲಿಂಗಣ್ಣ. ಕೋಳಿ ಫಾರಂ ಗಿರಿಯಣ್ಣ. ನಾವು ಯಾರು ಅಂತ ಗೊತ್ತಿಲ್ವಾ ನಿನಗೆ? ನನಗೆ ಊರ್ನಲ್ಲಿ ಗೊತ್ತಿರೋದು ಓನ್ಲಿ 4 ಮೆಂಬರ್ಸ್, ನಾಲ್ಕೇ ಜನ. ನಾವು ನಾಲ್ಕೇ ಜನ? ಹೇಳು ಹೇಳು, ಅವ್ರು ಯಾರ್ಯಾರು? ರಾವಣ, ಸೈಂಧವ, ಕೀಚಕ, ಮಹಿಷಾಸುರ. ಈ ಊರಲ್ಲೇ ಇದಾರ? ಹಾ, ಇದೇ ಊರಲ್ಲಿದ್ದಾರೆ. ಇಲ್ಲೇ ಇದ್ದಾರೆ. ಇಲ್ಲೇ ಇದಾರ? ಅದು ಯಾರಪ್ಪ? ಡಬಲ್ ಡೂಪ್ಲಿಕೇಟ್. ಅತ್ತರಿ, ನೀವು ಬಂದ ಕೆಲಸ ಏನು? ನೋಡ್ಕೊಂಡೋಗ ಆತ ಬಂದ್ವಿ ನಿನ್ನ. ನನ್ನ ನೋಡ್ಕೊಂಡು ಹೋಗೋಣ ಅಂತ? ಬರ್, ನೋಡಿದಾಯ್ತಲ್ಲ, ಇನ್ನು ಹೋಗ್ಬೋದು. ಹೋಗ್ರಪ್ಪ, ಹೋಗ್ರಪ್ಪ. ಓಹೋ, ನೀವಿನ್ನ ಹೋಗ್ಲಿಲ್ಲ? ನಿಮ್ ಕೆಲ್ಸ ನೀವ್ ಮಾಡಿ, ನಮ್ ಕೆಲ್ಸ ನಾವು ಮಾಡ್ಕೊತೀವಿ. ಐ ಸೇ ಗೆಟ್ ಔಟ್. ಚೆನ್ನಾಗಿದೆ, ನಮ್ ಮನೆಗ್ ನಾವು ಬಂದ್ರೆ ನಮ್ಮನ್ನೇ ಗೆಟ್ ಔಟ್. ಇದೇ ಫಸ್ಟ್ ಟೈಮ್? ಇದು ನಿಮ್ಮನೆನಾ? ಎಸ್ ಎಸ್. ಐ ಆಮ್ ಸೋ ಸಾರಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ಗಾಯ್, ಹೇಗಿದೆ? ಓಕೆ, ಕಮಾನ್. ತಪ್ಪು ಸೀತಾ, ಹೀಗೆಲ್ಲ ಮಾತಾಡಬಾರ್ದು. ಇವರೆಲ್ಲ ಈ ಊರಿಗೆ ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯರ? ಮೂತಿಗಳು ನೋಡಿದ್ರೆ ಒಂದು ಹತ್ರ ಕಾಣ್ತಾ ಇಲ್ಲ. ಮೀಸೆ ಬೆಳೆಸ್ಬಾರ್ದು ಅಂತ ಬರ್ಕೊಂಡೆ. ನೀನ್ ಗುರು ಸಿಕ್ತ? ಎನಿವೇ ಸಾರಿ ಜೆಂಟಲ್ಮನ್. ದಯಾಳ್, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಮಾತಾಡ್ತಾರಪ್ಪ. ಸ್ನಾನಕ್ಕೆ ಹೋಗ್ತಾ ಇದೆ ಶಕ್ತಿ. ಮುದ್ದಣ್ಣವ್ರೆ, ಸೀತನಿಗೆ ಇದೇ ಮನೇಲಿ ಇರ್ಬೇಕು ಅಂತ ಆಸೆ. ಧಾರಾಳವಾಗಿರ್ಲಿ ಬಿಡಿ, ಯಾರಾದ್ರೂ ತಮಾಷೆಗೆ ನಾನೇ ರಾಮು ಅಂದ್ರೆ ಸಾಕು. ಏನ್ ಮಾಡ್ತಾನೆ? ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ. ನಾವೇನ್ ಬರ್ತೀವಿ ಡಾಕ್ಟ್ರೆ? ಆಯ್ತು, ಅಂಗಡಿಯಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ. ಡಾಕ್ಟ್ರೆ, ಸೀತಾನ ಬೇಗ ಹುಷಾರು ಮಾಡ್ಬಿಡಿ ಆಯ್ತಲ್ಲ. ಬರ್ತೀವಿ ಬರ್ತೀವಿ ಡಾಕ್ಟ್ರೆ. ಒಳ್ಳೆ ವಿಷಯ ಅದೇ ಹೇಳೋದಲ್ಲ. ನಮಸ್ಕಾರ ಡಾಕ್ಟ್ರೆ, ನಾವು ಬರ್ತೀವಿ. ಏನ್ ರಾಮು? ಪರವಾಗಿಲ್ಲ ಮರಿ, ನಾನೇ ಕಿಲಾಡಿ ಅಂತಿದ್ದೆ. ನನಗಿಂತ ಕಿಲಾಡಿ ನೀನು. ಅದಾಗೆ ಹಾಗ, ನಾನ್ ಯಾರಾದ್ರೂ ಅವನೇ ರಾಮು ಅಂದ್ರೆ ಹೋಗಿ ತಪ್ಕೊಂಡ್ಬಿಡ್ತೀನ. Thank you.
ಕಣ, ಈ ಪೇಂಟಿಂಗ್ ನೋಡ್ಕೊಂಡು ಹೆದರ್ಕೊಂಡು ಹೊರ ಬಂದಿದ್ಯಲ್ಲ. ಅಯ್ಯ ಎಲ್ಲಿ ಗಂಡ್ಸ? ಆ ಪೇಂಟ್ ಹೆಸರು ನೋಡ, ರಾಮು ಅಂತಿದೆ. ಊರಿಗೆಲ್ಲ ಒಬ್ಬನೇ ರಾಮನ. ರಾಮು ಸತ್ ಎಷ್ಟ್ ದಿವಸ ಆಯ್ತು ಲಿಂಗಣ್ಣ? ಇವ್ರ ತಾರೀಕು ಎಷ್ಟು? ಏಪ್ರಿಲ್ ಒಂದು. ಅದಕ್ಕೆ ಏಪ್ರಿಲ್ ಫುಲ್ ಮಾಡಿದ್ದಾರೆ. ಕರೆಕ್ಟ್. ಒಂದ್ ಪೆಗ್ ಹಾಕು, ಇರೋ ಬಾಬರಿ ಎಲ್ಲ ಹೋಗುತ್ತೆ. ಇಲ್ಲ, ಅರ್ಜೆಂಟ್ ಕೆಲಸ ಇದೆ, ಸಾಯಂಕಾಲ ಬರ್ತೀನಿ. ಅಲ್ಲೇನ್ ಮಾಡ್ತಿದ್ದಿ ಪುಟ್ಟ? ಕಾಯ್ತಾ ಇದ್ದೀನಿ. ಯಾರಿಗೆ? ನನ್ ರಾಮುಗೆ. ನಾನೇ ರಾಮು ಅಂದ್ರೆ ಸಾಕು, ಓಡ್ ಬಂದು ತಪ್ಕೊಂಡ್ಬಿಡ್ತಾರೆ. ಸೀತಾ, ನಾನು ಯಾರು ಅಂತ ನಿನ್ ಗೊತ್ತಾಗಿಲ್ವಾ? ಇಲ್ಲ. ನಾನೇ ನಿನ್ ರಾಮ. ಸರಿಯಾಗಿ ನೋಡು. ನಿಜವಾಗ್ಲ ದೇವರಾಣೆಗೂ ನಾನೇ ನಿನ್ ರಾಮ. ರಾಮು, ನನ್ ರಾಮು, 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 ನನ್ ರಾಮು. ಹೋಗು, ನಾನೇ ನಿನ್ ಜೊತೆ ಮಾತಾಡಲ್ಲ. ಮತ್ತೆ ಇಷ್ಟು ದಿವಸ ನಾನೊಬ್ಬನ ಬಿಟ್ಟು ಎಲ್ಗೋಗಿದ್ದೆ ನೀನು? ಅದ ಆಮೇಲೆ ಹೇಳ್ತೀನಿ ಸೀತಾ. ಬಾ ಸೀತಾ, ಜಾಣ ನೀನು. ಸೀತಾ ಬೇಕೆ ನಮ್ ಮಗನೇ? ಲಿಂಗ, ನಾನ್ ಸೀತಾ ಅಲ್ವೋ? ರಾಮ್. ಮಾತ್ ಮನೆ ಕೆಡಿಸ್ತು, ತೂತೂಲೆ ಕೆಡಿಸ್ತು ಅಂತಾರೆ. ಮುದ್ದನ್ನವ್ರೆ, ಈ ಲಿಂಗಣ್ಣ ಸಾವಿನ ವಿಷಯದಲ್ಲಿ ನಿಮ್ಗೇನಾದ್ರೂ ಅನುಮಾನ ಇದೆಯಾ? ಅನುಮಾನ ಪಡೋದಕ್ಕೆ ಏನಿದೆ ಇನ್ಸ್ಪೆಕ್ಟ್ರೆ? ಇವನಿಗೆ ಆಸ್ತಿ ಪಾಸ್ತಿ ಬೇಕಾದಷ್ಟಿತ್ತು, ಯಾವ್ದಕ್ಕೂ ಕೊಡ್ತಾ ಇರ್ಲಿಲ್ಲ. ಕಾಂಟ್ರಾಕ್ಟ್ ಮಾಡ್ತೀನಿ, ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಊರೆಲ್ಲ ಬಾವಿ ತೋಡಿಸ್ತಿದ್ದ. ಇವತ್ತು ಅವನಿಗವನೇ ಬಾವಿ ತೋಡ್ಕೊಂಡ್ಬಿಟ್ಟವನೇ. ಒಂದ್ ದಿವಸ ನಮಗ್ ನೋಡದೆ ಕಣ್ ಮುಚ್ಚಿರ್ಲಿಲ್ಲ. ಆ ದೇವರು ಯಾರ್ಯಾರಿಗೆ ಏನೇನು ಬರ್ದಿತ್ತವನೋ ಅವನಿಗೆ ಗೊತ್ತು. ಸರಿ, ನಾವ್ ಹೇಳಿ ಕಳಿಸಿದಾಗ ನೀವೆಲ್ಲ ಸ್ಟೇಷನ್ ಬರ್ಬೇಕಾಗುತ್ತೆ. ಬರ್ತೀವಿ ಬರ್ತೀವಿ. ಲಿಂಗನಿಂಗ್ ಪೇಂಟಿಂಗ್ ಬಂದಿರೋದಕ್ಕೂ ಅವನ ಬಾವಿಲ್ ಬಿದ್ದು ಸತ್ತಿರೋದಕ್ಕೂ ಏನೋ ಸಂಬಂಧ ಇದೆ. ಇದು ಆ ರಾಮು ಕೆಲಸಾನೇ ಇರಬೇಕು ಅನ್ಸುತ್ತೆ ನನಗೆ. ಕರೆಕ್ಟ್.
ಅವನ ಸತ್ಯದಕ್ಕೆ ಯಾವ ಆಧಾರವೂ ಇಲ್ಲ, ಎಣವನೂ ಪತ್ತೆ ಇಲ್ಲ. ಅಂದ ಮೇಲೆ ಅವ್ರು ಬದುಕಿದ್ದಾರೆ. ನನಗೂ ಅದೇ ಡೌಟ್. ಡ್ಯಾನಿ ಏಟ್ಗೆ ನಾವು ಸತ್ತಿಲ್ಲ. ನಾವು ಇಂಪಾಸಿಬಲ್. ಡ್ಯಾನಿ ಏಟ್ಗೆ ಇದುವರೆಗೂ ಯಾವನು ಬದುಕಿದ್ದಿಲ್ಲ. ಆವತ್ತು ಅವನನ್ನ ಕೊಲೆ ಮಾಡುವಾಗ ಇವೆಲ್ಲರೂ ಅಲ್ಲೇ ಇದ್ರಲ್ಲ. ಇದ್ವಿ, ಆದ್ರೆ ಹೆಣನೇ ಪತ್ತೆ ಇಲ್ವಲ್ಲ. ನನಗೇನ್ ಗೊತ್ತು, ನೀವು ಕೊಟ್ಟಿದ್ದ ದುಡ್ಡು ಅವನನ್ನ ಕೊಲೆ ಮಾಡಕ್ಕೆ ಸಮಾಧಿ ಮಾಡಕ್ಕಲ್ಲ. ಅಯ್ಯೋ, ಅದನ್ನು ಮಾಡ್ಬಿಟ್ವಲ್ಲ ಅಂತ ಹೇಳ್ಬೇಕಾಗಿ. ಮಗಣ, ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಕಣ್ಣು ಬಿತ್ತು ಅಂದ್ರೆ ನಮ್ ಕತೆ ಮುಗಿಯಿತು. ಆ ಸುಲಭವಾಗಿ ಮುಗಿಯೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಏನು ಹೇಳ್ಬೇಕಾಗಿಲ್ಲ. ಬಾಯ್ಬಿಟ್ಟು ಇನ್ಮೇಲೆ ನಾವೇನು ಮಾತಾಡಿದ್ರು ಹುಷಾರ ಮಾತಾಡ್ಬೇಕು. ವಿಚಾರ ನಿನ್ಗೆ ಹೆಂಗ್ ಗೊತ್ತು? ನಾನ್ ಸೀತಾ ಅಲ್ವೋ, ರಾಮು. ಏನ್ರ ಹೆಣ್ಣು ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರೇನ್ರ? ಕೊಲೆ ಆಗ್ಬಿಟ್ಟು ಯಾರ್ ಕೊಲೆ ಮಾಡಿರ್ಬಹುದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ನೋಡಿದ್ರೆ ಲಿಂಗಣ್ಣ ಸತ್ತ, ಇವತ್ ಗಿರಿಯಪ್ಪ ಸತ್ತ. ಅವ್ರಿಗೆ ಯಾಕೋ ಭಯವಾಗ್ತಾ ಇದೆ ಕಣೋ. ನಮಗೂ ಗೊತ್ತಿಲ್ಲದೆ ಯಾವ್ದೋ ಹುಡುಗಿನ ಕೆಣಕಿರ್ಬೇಕು. ಅವನ ಕಡೆ ಅವ್ರು ಇವನ್ ಕತೆ ಮುಗಿಸಿರ್ಬೇಕು. ಏನಂತ್ಯ? ಬರ್ಬಿಟ್ಟು ಹೋಗೋದಲ್ವಲ್ಲ. ಹ್ಯಾಕ್ ಸತ್ತ ಕೂಡ ಎದುರ್ತಿ ಸೀತ ಈಗ ಗಂಡು ಬಿರಿ ಆಗಿದ್ದಾಳೆ. ಒಂದ್ ವೇಳೆ ಅವಳೇನಾದ್ರು. ನನಗೂ ಅದೇ ಸಂದೇಹ. ಅವಳಿಗೆ ಹುಚ್ಚಿಡ್ದಿಲ್ಲ, ನಾಟಕ ಆಡ್ತಿದ್ದಾಳೆ. ಡ್ಯಾನಿನ ಕರ್ಸಿ ಅವಳ ಬಾಯಿ ಬಿಡ್ಸೋಣ, ನಿಜ ಅಂತ ಗೊತ್ತಾದ್ರೆ ಅವಳ ಕತೆ ಮುಗ್ಸೋಣ. ಏನಂತ್ಯ? ಮೊದಲ ಕೆಲಸ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಫಾರೆನ್ಸಿಕ್ ರಿಪೋರ್ಟ್. ಐ ಸಿ. ಸತ್ತ ಮನುಷ್ಯನ ದೇಹದ ಮೇಲೆ ಒಂದು ಹೆಣ್ಣಿನ ಕೈಬೆರಳಿನ ಗುರುತು ಸ್ಪಷ್ಟವಾಗಿ ಬಿದ್ದಿವೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ಮೇಲೆ ಈ ಕೊಲೆ ಒಂದು ಹೆಣ್ಣಿಂದಲೇ ಯಾಕಾಗಿರ್ಬಾರ್ದು? ಅಫ್ಕೋರ್ಸ್ ಸರ್, ಸತ್ತ ಮನುಷ್ಯನ ನಡವಳಿಕೆ ಸರಿ ಇಲ್ಲ ಅಂತ ನಮ್ ಸಾಕ್ಷಿದಾರರ ಮೂಲಕ ತಿಳಿತಾ ಇದೆ. ಗಣೇಶ, ಯಾರು ಬಂದಿದ್ರೇನು? ಯಾರು ಬರಲಿಲ್ಲ, ಲೆಟರ್ ಬಂತ ಅಷ್ಟೇ. ಲೆಟರ್? ಯಾವನವನು ಲೆಟರ್ ಬರೆಯೋನು? ಯಾರೋ ಸಾಲಗಾರರಿರ್ಬೇಕು, ಬಾಕಿ ಆಮೇಲೆ ಕಳ್ಸ್ಕೊಡ್ತೀನಿ ಅಂತ ಬರ್ದಿರ್ಬೇಕು. ಲವ್ ಲೆಟರ್ ಇದ್ದಂಗಿತ್ತಲ್ಲ. ಏನಂದೇ ಲವ್? ಏಯ್, ಏ ಸರಿ ಆಗಲ್ಲ, ಲವ್ ಗೊತ್ತೇ ನಿನಗೆ. ಸಾಲ ಹರಟೆ ಬರಗು ಬರೆದು ಬಿಟ್ಟ. ಗಣೇಶ ಅಂಗಡಿ ಕಡೆ ಜೋಪಾಲ, ನಾನು ಈಗಲೇ ಹೋಗಿ ಬಂದ್ಬಿಡ್ತೀನೋ. ಅಯ್ಯೋ ಶಕ್ತಿ, ಕತೆ ಮುಗಿ ಹೊತ್ತು ಬಂದಿದ್ದೆ ಕಣಿ ಹೇಳ್ತ, ನಿನ್ ಕಣಿ ಬೆಂಕಿ ಹಾಕ. ಇವಯ್ಯ ಯಾಕೆ ಹಿಂಗೋಡ್ತಾನೆ? ಅಪ್ಪ ಮುದ್ದಣ್ಣ. ಅಪ್ಪಯ್ಯ? ಮುದ್ದಣ್ಣ ಎಲ್ಲೋ? ಮುದ್ದಣ್ಣ ಅವ್ರು ಫ್ಯಾಟ್ಗೆ ಹೋಗಿದ್ದಾರೆ. ಫ್ಯಾಟ್ಗೆ ಹೋಗಿದ್ದಾನ? ಅಪ್ಪಯ್ಯ ಯಾವಾಗ ಬರ್ತಾನಪ್ಪ? ಅಂದ್ರೆ ರಾತ್ರಿ ಬರ್ಬೋದು ಇಲ್ಲ ಬೆಳಗ್ಗೆ ಬರ್ಬೋದು? ಅನುಮಾನವಾಗಿ ಹೇಳ್ತೀನೋ ಅದನ್ನು.
ಅಬ್ಬಯ್ಯ ಒಂದ್ ಕೆಲಸ ಮಾಡು, ಕುಂತಣ್ಣ ಬಂದ್ರೆ ನಾಗಣ್ಣವ್ರ ಕುತ್ತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಕಳ್ಸ್ಕೊಡ್ತೇನಪ್ಪ. ಸರಸ್ವತಿ ಅಪ್ಪ ಸರ್ ಕಾಪಾಡಪ್ಪ, ಸರ್ ಕಾಪಾಡು, ಬೇಗ ಮುದ್ದಣ್ಣ ಬರ ಮಾಡಪ್ಪ. ಅದೇ ಶಕ್ತಿ ಮುದ್ದಣ್ಣ ಮುದ್ದಣ್ಣ ರಾಜ್ ಮಂದ್ರೆ ನಾನು ಗಣೇಶ. ಏನ್ ಯಾಕೋ ಬಂದೆ? ನೀವ್ ಅಂಗಡಿನಾಗೆ ಬಿಟ್ ಬಂದ್ರಲ್ಲ, ಅದಕ್ಕೆ ಬೀಗ ಹಾಕೋಬಾರ ಅಂತ ಕೇಳ್ಕೊಂಡು ಹೋಗ್ ಬಂದೆ. ಬೀಗ ಯಾಕಪ್ಪ? ಅದಕ್ಕೆ ಬೀಗ ಯಾಕೋ? ಒಂದೇ ಸಾರಿ ಸೀಲ್ ಹಾಕ್ಬಿಡು. ತಪ್ಪ ನೋಡು, ಇನ್ ಮುಂದೆ ಯಾವೆಂದು ಕಣ್ಣ ಸಹ ನೋಡೋದಿಲ್ಲಪ್ಪ. ತಪ್ಪಾಯ್ತಪ್ಪ, ತಪ್ಪ. ಇನ್ನು ಸನ್ನಿಧಾನದಲ್ಲಿದ್ರೆ ಯಾವ ಭಯವೂ ಇಲ್ಲಪ್ಪ. ಬರ್ತೀನಪ್ಪ, ಬರ್ತೀನಿ. ಇನ್ನು ಸನ್ನಿಧಾನಕ್ಕೆ ಬರ್ತೀನಪ್ಪ. ಚಂದ್ರಪ್ಪ ಆದಿಶಕ್ತಿ, ಆದಿಶಕ್ತಿ ಚಂದ್ರಮ್ಮ, ಇನ್ನು ಸನ್ನಿಧಾನಕ್ಕೆ ಬಂದ್ಬಿಟ್ಟಿದ್ದೇನಮ್ಮ. ನನ್ನನ್ನು ಕಾಪಾಡು ತಾಯೇ. ತಾಯೇ ಮಗನೇ, ಶಕ್ತಿ ಶಕ್ತಿ ಅಂತ ಹೇಳಿ ಊರ್ನಲ್ಲಿರೋ ಹೆಂಗಸರನ್ನೆಲ್ಲ ಹಾಳು ಮಾಡ್ತಾ ಇದೆಯೇನೋ? ಏನೋ ಇಲ್ಲ ಕೊಲೆಗಾರ, ರಾಮನ ಕೊಂದಿದ್ದು ನೀನ್ತಾನೆ? ನಾನ್ ಕೊಲೆ ಮಾಡಿದಮ್ಮ, ಆ ಮುತ್ತಣ್ಣ ಕೊಲೆ ಮಾಡಿಸಿದ್ದು ನಾನು ಪ್ಲಾನ್ ಕೊಟ್ಟೆ ಅಂತ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗ್ಬೇಕು ತಾನೆ? ಯಾರಿಗೂ ಪ್ರಾಯಶ್ಚಿತ್ತಮ್ಮ. ಸೀತಾ, ಸೀತಾ ಅಲ್ವೋ ಮಗನೇ? ರಾಮ್. ಪಾಲ್ನ ಮೃತ್ಯು, ಸೀತಾ ಸ್ವರೂಪದ ಆದಿಶಕ್ತಿ. ವಿಚಿತ್ರವಾಗಿದೆಯಲ್ಲ ಸರ್. ಸರ್ ಸರ್, ನಿನ್ನೆ ನಮ್ಮ ಯಜಮಾನರಿಗಿದು ಪೋಸ್ಟ್ ಜಾಲ್ ಬಂತು. ಇದ್ ನೋಡ್ರಾಗಿಂದ ಅವ್ರು ಎದುರ್ಕಂತ ಇದ್ರು ಸರ್. ಎಲ್ಲಿ ರಾಮು ಅಂದ್ರೆ ನಮ್ ಸತ್ವದ ರಾಮು ಒಬ್ಬನೇನ? ಬೇರೆ ಯಾರೋ ರಾಮು ಅನ್ನೋರು ಪೇಂಟಿಂಗ್ ಮಾಡಿರ್ಬೇಕು. ಈ ಚಮತ್ಕಾರದ ಮಾತಲ್ಲ, ನನ್ನ ಹತ್ರ ಪ್ರಯೋಜನ ಇಲ್ಲ. ರಾಮು ಬದುಕೇ ಇದ್ದಾನೆ, ಅದು ನಿಮಗ್ ಗೊತ್ತಿದೆ. ಗೊತ್ತಿದ್ದು ನೀವು ನಾಟಕ ಆಡ್ತಾ ಇದ್ದೀರಾ. ಆದ್ರಿಂದ ನನಗೇನ್ ಪ್ರಯೋಜನ? ಅದನ್ನ ನೀವು ಹೇಳ್ಬೇಕು. ರಾಮುಗೂ ಆ ಮುದ್ದಣ್ಣನ ಗುಂಪುಗೂ ಏನೋ ದ್ವೇಷ ಇದೆ. ಅದಕ್ಕೆ ರಾಮು ಮರೆಯಾಗಿದ್ದು ಒಬ್ಬೊಬ್ಬರನ್ನ ಕೊಂಡು ಸೇರ್ತಿಸ್ಕೋತಾ ಇದ್ದಾನೆ. ಅವನಿಗೆ ನೀವು ಕುಮ್ಮಕ್ಕಾಗಿದ್ದು ಸಹಾಯ ಮಾಡ್ತಾ ಇದ್ದೀರಾ. ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ನನ್ನ ಉದ್ಯೋಗ ಪ್ರಾಣನ ತೆಗೆಯೋದಲ್ಲ, ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡೋದು. ಈ ಕೊಲೆ ಆಗಿರೋದು ಮುದ್ದಣ್ಣನ ಸ್ನೇಹಿತರು. ಕಾರಣ ನೀವು ಮುದ್ದಣ್ಣನ ಕೇಳಬೇಕು. ಹಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಕೊಲೆ ಆಗಿರೋದು ನೋಡಿದ್ರೆ ಆ ಕೊಲೆಗಾರ ನೆಕ್ಸ್ಟ್ ನಿಮ್ಮ ಮೇಲೆ ಏನ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಿಮ್ಮಲ್ಲಿ ಏನ್ ನಡೆದಿದೆ ಅನ್ನೋದು ದಯವಿಟ್ಟು ನಮ್ಮ ಹತ್ರ ಹೇಳ್ಬಿಟ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್. ಅಯ್ಯಯ್ಯೋ, ನಡೆದಿರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಇನ್ಸ್ಪೆಕ್ಟ್ರೆ. ಹೇಗಾದ್ರೂ ಮಾಡಿ ನಿಮ್ ಜೀವನಾದ್ರೂ ಕೊಟ್ಟು ನನ್ ಜೀವನ ಕಾಪಾಡಿ ಸ್ವಾಮಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಟ್ರೈ ಮಾಡ್ತಾ ಇರೋದು. ಹಾ,
ಮಿಸ್ಟರ್ ಮುದ್ದಣ್ಣ, ನಿಮಗೂ ಬೇರೆ ಯಾರಾದ್ರೂ ಹೆಂಗಸರಿಗೂ ಏನಾದ್ರೂ ಜಗಳ ಅಥವಾ ದ್ವೇಷ? ಹೆಂಗಸರ ಹತ್ರಾನೆ ಶಾಂತಂ ಪಾಪಂ ಶಾಂತಂ ಪಾಪಂ. ಇನ್ಸ್ಪೆಕ್ಟ್ರೆ, ಹೆಂಗಸರಿಗೆ ನಾನು ಎಷ್ಟು ಮಟ್ಟಕ್ಕೆ ಬೆಲೆ ಕೊಡ್ತೀನಿ ಅಂತ ನಿಮಗೆ ಗೊತ್ತಿದೆಯಲ್ಲ. ಅದ್ ಸರಿ, ಇದಕ್ಕಿದ್ದಾಗೆ ನಿಮ್ಗೆ ಈ ಅನುಮಾನ ನನ್ನ ಮೇಲೆ ಬಂತು? ಗಿರಿಯಪ್ಪನ ಕುತ್ತಿಗೆ ಮೇಲೆ ಒಂದು ಹೆಣ್ಣಿನ ಬೆರಳು ಗುರುತುಗಳಿವೆ ಅಂತ ರಿಪೋರ್ಟ್ ಬಂದಿದೆ. ಹೆಣ್ಣಿನ ಬೆರಳ ಸೀತಾ ಅವಳೇ ಯಾಕೆ ಮಾಡಿರ್ಬಾರ್ದು? ನಾನೇ ರಾಮ ಅಂತ ಅವಳೇ ಅವಳೇ. ಇನ್ಸ್ಪೆಕ್ಟರ್, ಯಾರವಳು? ಅವಳೇ ಸೀತಾ. ಯಾರು? ಆ ಪುಚ್ಚಿ ಸೀತಾ. ಹೌದು ಇನ್ಸ್ಪೆಕ್ಟರ್, ಯಾಕೆಂದ್ರೆ ಮೊನ್ನೆ ರಾಮು ಕಾಟೇಜ್ ಖಾಲಿ ಮಾಡಿಸ್ಬೇಕು ಅಂತ ನಾನು ಆಳುಗಳನ್ನ ಅಲ್ಲಿ ಕಳಿಸಿದ್ರೆ ಸೀತಾ ಅಲ್ಲಿಗೆ ಬಂದು ನಾನೇ ರಾಮು ನಾನು ಇಲ್ಲೇ ಇರ್ತೀನಿ ಅಂತ ಆಳುಗಳನ್ನೆಲ್ಲ ಒದ್ದು ಓಡಿಸ್ಬಿಡ್ಯಾಳೆ. ಈ ವಿಷಯ ನನಗೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ತಂದೆನ್ ಕಳ್ಕೊಂಡ್ರ ತಬ್ಲಿ ಪಾಪ ಹುಚ್ಚಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಸೀತಾ ಇನ್ನು ನಿಮ್ ಕಾಟೇಜ್ನಲ್ಲಿ ಇದ್ದಾಳ? ಹೌದು ಇನ್ಸ್ಪೆಕ್ಟ್ರೆ. ಐ ಸಿ, ಕಮಾನ್ ಕಮಾನ್. ನೂ ಎರಡರಲ್ಲೊಂದು ತೀರ್ಮಾನ ಮಾಡಲೇಬೇಕು. ಕಮಾನ್. ಎಸ್ ಕಮಿಂಗ್. ನೀನು ಸೀತಾ? ರಾಮು ಎಲ್ಲಿ? ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಸೀತಾ, ರಾಮು ಸತ್ತಿಲ್ಲ, ಬದುಕೇ ಇದ್ದಾನೆ. ನನ್ನ ರಾಮು ಸತ್ತಿಲ್ವಾ? ಎಸ್. ಬದುಕಿಯಾನ? ಎಲ್ಲಿ? ಇಲ್ಲೇ ಎಲ್ಲೋ ಇರಬೇಕು. ಕಮಾನ್. ನನ್ನ ರಾಮು ಬದುಕಿದ್ದಿದ್ರೆ ನಾನು ಈ ಸ್ಥಿತಿಲ ಇರ್ಬೇಕಾಗಿತ್ತು. ಹೌದು, ನೀನು ಯಾಕೆ ಈ ಮನೇಲಿದ್ಯಾ? ನನ್ ರಾಮುದ್ ಮನೆ ಅಂತ. ಈ ಡ್ರೆಸ್ ನನ್ ರಾಮುದು. ಅದ್ ನಂದು ಇನ್ಸ್ಪೆಕ್ಟ್ರೆ. ವಾಟ್? ನೀನು ಸಿಗರೆಟ್ ಸತ್ಯ? ಇಲ್ನೋಡಿ ಇನ್ಸ್ಪೆಕ್ಟ್ರೆ, ಈ ಸಿಗರೆಟ್ ಕಂಡ್ರೆ ನನ್ ರಾಮಕ್ ತುಂಬಾ ಇಷ್ಟ, ಅದಕ್ಕೆ ನನಗೂ ಇಷ್ಟ. ಕೊಡಿ. ಸೀತಾ, ನಿನ್ನೆ ಈ ಮಾತು ನಡತೆ ನೋಡಿದ್ರೆ ನಿನ್ ಮೇಲೆ ನಮಗೆ ಸಂದೇಹ ಬಂದಿದೆ. ನನ್ ಮೇಲೆ ಸಂದೇಹನ? ಯಾಕೆ? ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಅವರುಗಳ ಕೊಲೆಗೂ ನಿನಗೂ ಏನೋ ಸಂಬಂಧ ಇರಬೇಕು ಅಂತ. ಇನ್ಸ್ಪೆಕ್ಟ್ರೆ, ನನ್ ರಾಮ ಕಳ್ಕೊಂಡು ನನ್ ಜೀವನ ಹಾಳಾಗಿ ನೆಮ್ಮದಿ ಕಾಣದೆ ಒದ್ದಾಡ್ತಾ ಇರೋ ನನ್ನ ಮೇಲೆ ನಿಮಗೆ ಸಂದೇಹನ? ಸೀತಾ, ಈಗ ನೀನು ನಮ್ಮ ಜೊತೆಲಿ ಬರಬೇಕು. ಎಲ್ಲಿಗೆ? ಮೆಡಿಕಲ್ ಚೆಕಪ್ಗೆ. ಹಾ, ಇಲ್ಲೇ ಹೋಗೋಣ. ಲೆಟ್ಸ್ ಗೋ, ಕಮ್ ಆನ್. ಇನ್ಸ್ಪೆಕ್ಟರ್, ಒಂದು ನಿಮಿಷ. ಏನ್ ಏನ್ ಸೀತಾ? ಒಲೆ ಮೇಲೆ ಕಾಫಿಗೆ ಅಂತ ಹಾಳಿಟ್ಟಿದ್ದೆ, ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ, ಕಮ್ ಆನ್, ಕಮ್ ಕ್ವಿಕ್. ಇನ್ಸ್ಪೆಕ್ಟರ್, ನನಗನ್ಸುತ್ತೆ ಸೀತಾಗೆ ಹುಚ್ಚಿರ್ದಿಲ್ಲ ಅಂತ. ಅವಳು ನಾಡ್ಕಾಡ್ತಾ ಇದ್ದಾಳೆ. ಅದನ್ನ ಕ್ಲಾರಿಫೈ ಮಾಡೋದಿಕ್ಕೇನೆ ಈಗ ಅವಳ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಮುದ್ದೆ ನಾನು ಪೇಂಟಿ ರಾಮು. ರಾಮು ಅಂದ್ರೆ ಮುದ್ದೆ ನನ್ನ ಸಾಧಕ ಸಂಕೇತ. ಇದರಲ್ಲಿ ಸೀತ ಕೈವಾಡ ಏನೋ ಇರಬೇಕು. ಸೀತಾ, 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 120, ಕಮ್ ಆನ್, ಬ್ರೇಕ್ ಇಟ್. ಸೀತಾ, 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 ಕಟ್ಟಿಸ್ಕೊಂಡ್ಬಿಟ್ಲು. ಉದ್ದಣ ವೈಫ್ ಡೇಂಜರ್ ಇದೆ. ವಿ ಹ್ಯಾವ್ ಟು ಸೇವ್ ಹಿಮ್. ಕಾಪಾಡ್ಬೇಕು. ಕಮ್ ಆನ್. ಹೇಳು. ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲ. ಹೇಳಿ
ನಿಜ ಹೇಳ್ತಲ್ವೋ? ಹೇಳ್ತೀನಿ ಹೇಳ್ತೀನಿ, ಅವಳು ಸೀತಾ ಅಲ್ಲ, ರಾಮು. ದೇಹ ಮಾತ್ರ ಸೀತಂದು, ಬ್ರೈನು ರಾಮುದು. ಆ ಬ್ರೈನ್ ನ ಬದಲಾಯಿಸೋನು ಅದೇ ಸೀತಾ ರೂಪದಲ್ಲಿ ರಾಮು ನಿಮ್ಮ ಮೇಲೆ ಸೇರ್ ತಿಳ್ಸ್ಕೊತಾ ಇದ್ದಾನೆ. ಸಮಾಜದ ಹೆಣ್ಣು ಅಂದ್ರೆ
ಆಟದ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್. ನಮ್ ಸೀತನ್ನ ಅವರೆಲ್ಲ ಕೆಡಕಕ್ ನೋಡಿದ್ರು. ಆಗ ನಾನ್ ಬುದ್ಧಿ ಕಲಿಸ್ದೆ. ಅದೇ ಇದ್ದಿಂದ ನನ್ನ ನನ್ನ ಕೊಂದ್ಬಿಟ್ರು. ಆಗ ದಯಾಳ್ ನನ್ನ ರಾಮು ಮೆದ್ರನ್ನ ನನ್ನ ತಲೆ ಜೋಡಿಸಿದ್ರು. ಆಗ ನಾನು ಸೀತಾರಾಮ ಆಗ್ಬಿಟ್ಟೆ. ದಯಾಳ್ ದೂರ ಮಾಡೋಕ್ಕಾಗಲ್ಲ ಅಲ್ಲ ಅಯ್ಯ ನಿಂತು ನಾನು